पापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः यो ब्रह्माणं विददाति पूर्वं यो वै वेदांश्च प्रहिणोति तस्मै तं ह देवम् ಮುಮುಕ್ಷುರ್ವೈ ಶರಣ ಮಹಂ ಯಾರು ಸೃಷ್ಟಿಯ ಆದಿಯಲ್ಲಿ ಚತುರ್ಮುಖ ಬ್ರಹ್ಮನಿಗೆ ವೇದಗಳನ್ನು ಕೊಟ್ಟನೋ ಮತ್ತು ಆತ್ಮಬುದ್ಧಿಯನ್ನು ಬೆಳಗುವವನಾದ ಪರಮಾತ್ಮನಿಗೆ ಮುಮುಕ್ಷುವಾದ ನಾನು ಶರಣು ಹೋಗುತ್ತೇನೆ ಪ್ರೀತಿಯ ಯುವ ಮಿತ್ರರೇ ಧ್ಯಾನದ ಕುರಿತಾದ ವಿಷಯವನ್ನು ನಾವಿವತ್ತು ಚರ್ಚೆ ಮಾಡೋಣ ಧ್ಯಾನ ಏನು ಏಕೆ ಹೇಗೆ ಇದೇ ವಿಷಯ ಧ್ಯಾನ ಏನು ಏಕೆ ಹೇಗೆ ಅಂತ ಪ್ರಥಮವಾಗಿ ಧ್ಯಾನ ಅಂದರೆ ಏನು ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಧ್ಯಾನ ಅಂತ ಹೇಳುವಂಥದ್ದು ಒಂದು ಮಾನಸಿಕ ಪ್ರಕ್ರಿಯೆ ಇಂಗ್ಲಿಷ್ನಲ್ಲಿ ಬಹುಶಃ ಈ ಥರ ಹೇಳ್ಬೋದು ಎ ಟೆಕ್ನಿಕ್ ಆಫ್ ಪವರ್ಫುಲ್ ಕಾನ್ಸಂಟ್ರೇಟೆಡ್ ಇನ್ವರ್ಡ್ ಸರ್ಚ್ ಫಾರ್ ಟ್ರೂತ್ ಅಂತ ಅಂದರೆ ಯಾವ ಥರ ಮಾನಸಿಕ ಪ್ರಕ್ರಿಯೆ ಅಂತ ಹೇಳಿದ್ರೆ ಶಕ್ತಿಶಾಲಿಯಾದಂಥ ಮಾನಸಿಕ ಪ್ರಕ್ರಿಯೆ ಅತ್ಯಂತ ಏಕಾಗ್ರವಾದಂಥ ಮಾನಸಿಕ ಪ್ರಕ್ರಿಯೆ ಮತ್ತು ಒಳಮುಖವಾದಂಥ ಮಾನಸಿಕ ಪ್ರಕ್ರಿಯೆ ಯಾತಕ್ಕೋಸ್ಕರ ಈ ಪ್ರಕ್ರಿಯೆಗಳು ಸತ್ಯವನ್ನು ಹುಡುಕೋದಕ್ಕೋಸ್ಕರ ನಮ್ಮೊಳಗೆ ಇರುವಂಥ ಸತ್ಯ ಶೋಧನೆಗೋಸ್ಕರ ಈ ಒಂದು ಪ್ರಕ್ರಿಯೆ ಆ ಪ್ರಕ್ರಿಯೆಯನ್ನು ಧ್ಯಾನ ಅಂತ ಕರಿಬಹುದು ಈಗ ಒಳಗಡೆ ಹುಡುಕೋದು ಅಂತ ಹೇಳಿದ್ವಿ ಇನ್ವರ್ಡ್ ಸರ್ಚ್ ಅಂತ ಒಳಗಡೆ ಏನಿದೆ ಹುಡುಕೋದಕ್ಕೆ ಅಂತ ಹೇಳಿದ್ರೆ ಒಳಗಡೆ ನೀನಿದೆಯಾ ಅದನ್ನು ಹುಡುಕಬೇಕು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ನಾವು ಅಂತ ನೀನು ಯಾರು ಅಂತ ನಿನಗೆ ನಿಜವಾಗ್ಲೂ ಗೊತ್ತಾಗೋದು ಬೇಡವಾ ಅದಕ್ಕೋಸ್ಕರ ಈ ಒಂದು ಹುಡುಕಾಟ ಶೋಧನೆ ಇಲ್ಲಿ ಇನ್ನೊಂದೆರಡು ವಿಚಾರ ಒಳಗಡೆ ನಾವು ನಮ್ಮನ್ನು ನಾವು ಹುಡುಕೊಂಡು ಹೋದಾಗ ನಾವು ನಿಜವಾಗ್ಲು ಎಷ್ಟು ಎಷ್ಟು ಮಹಿಮಾನ್ವಿತರು ಎಷ್ಟು ಗ್ರೇಟ್ ಅಂತ ಗೊತ್ತಾಗ್ತದೆ ನಾವು ಈಗೇನು ತಿಳ್ಕೊಂಡಿದೀವಿ ನಾನು ಅಂದ್ರೆ ಇಷ್ಟೇ ಅಂತ ತಿಳ್ಕೊಂಡಿದ್ದೀವಿ ಆದ್ರೆ ನಿಜವಾಗ್ಲೂ ನಾನು ಅಂತ ಯಾರು ಗೊತ್ ಅಂತ ಗೊತ್ತಾದಾಗ ನಾವು ಎಷ್ಟು ಮಹಿಮಾನ್ವಿತರು ಅಂತ ಗೊತ್ತಾಗ್ತದೆ ಪರಮಾತ್ಮ ಸ್ವರೂಪಿಗಳು ನಾವು ಆತ್ಮ ಸ್ವರೂಪಿಗಳು ನಾವು ಅಂತ ಗೊತ್ತಾಗುತ್ತೆ ಇದನ್ನೇ ನಾವು ಹೈಯರ್ ನಾಲೆಜ್ ಉನ್ನತ ಜ್ಞಾನ ಅಂತ ಕರೆಯೋದು ಜ್ಞಾನ ಅಂತ ಹೇಳಿದ್ರೆ ಯಾವಾಗಲೂ ಗೊತ್ತಿಲ್ಲದೆ ಇರೋದ್ರಿಂದ ಗೊತ್ತಿರೋ ಕಡೆಗೆ ಹೋಗುವಂಥದಕ್ಕೆ ನಾವು ಜ್ಞಾನ ಅಂತ ಹೇಳ್ತೀವಿ ಎಲ್ಲ ವಿಷಯಕ್ಕೂ ಅನ್ವಯಿಸ್ಬೋದು ಇದನ್ನು ನಾವು ಅಧ್ಯಯನ ಮಾಡೋ ವಿದ್ಯಾರ್ಥಿಗಳಾಗಿ ನೀವು ಅಧ್ಯಯನ ಮಾಡುವಂಥ ವಿಚಾರಕ್ಕೂ ಇದನ್ನು ಅನ್ವಯಿಸ್ಬೋದು ನಮ್ಗೆ ಏನೋ ಒಂದು ಗೊತ್ತಿಲ್ಲ ಅದನ್ನು ತಿಳ್ಕೊಳೋಕ್ ಹೋಗ್ತಾ ಇದ್ದೀವಿ ಗೊತ್ತಿಲ್ಲದೆ ಇರೋದ್ರಿಂದ ಗೊತ್ತಿರೋ ಕಡೆಗೆ ಹೋಗ್ತಾ ಇದ್ದೀವಿ ಧ್ಯಾನವು ಕೂಡ ಅದೇ ರೀತಿಯಾಗಿ ನಾನು ಏನು ಅಂತ ನನಗೆ ಗೊತ್ತಿಲ್ಲ ಅದನ್ನು ತಿಳ್ಕೊಳಕ್ಕೆ ಹೋಗ್ತಾ ಇದ್ದೀನಿ ಆ ಪ್ರಕ್ರಿಯೆಯನ್ನು ನಾವು ಧ್ಯಾನ ಅಂತ ಕರೆದಿದ್ದೀವಿ ಇದ್ರ ಜೊತೆಗೆ ನಾವು ಇನ್ನೊಂದನ್ನು ಆಲೋಚನೆ ಮಾಡ್ಬೋದು ನೀವು ಆಲೋಚನೆ ಮಾಡ್ಬೋದು ಯುವ ಮಿತ್ರರೇ ಮನುಷ್ಯನ ಗೊತ್ತಿಲ್ಲದೆ ಇರೋದೇನಿದೆ ಎಷ್ಟೊಂದೆಲ್ಲ ಗೊತ್ತಿದೆಯಲ್ಲ ಮನುಷ್ಯನಿಗೆ ಅಂತ ಹೇಳಿದ್ರೆ ಮನುಷ್ಯನಿಗೆ ಎಷ್ಟೊಂದೆಲ್ಲ ಗೊತ್ತಿದೆ ಅವನೇನು ಅಂತ ಗೊತ್ತಿಲ್ಲ ಅಷ್ಟೆ ಇಲ್ಲಿ ರಾಷ್ಟ್ರಕವಿ ಕುವೆಂಪು ಅವರು ಈ ಮನುಷ್ಯನ ಹುಡುಕಾಟ ಆವಿಷ್ಕಾರ ರಿಸರ್ಚು ಎಕ್ಸ್ಪೆರಿಮೆಂಟ್ ಎಲ್ಲ ಕುರಿತಾಗಿ ತಮಾಷೆಯಾಗಿ ವ್ಯಂಗ್ಯವಾಗಿ ಹೇಳ್ತಾರೆ ಏನು ಹೇಳ್ತಾರೆ ಅವರು ನೊಣ ಮೀಸೆಯ ಹುಳು ಹೆಜ್ಜೆಯ ಎಣಿಸುವ ಬಿಜ್ಜೆಯ ಬಲ್ಲ ಮನುಷ್ಯ ನೊಣಕ್ಕೆ ಇರುವಂತ ಮೀಸೆಯನ್ನು ಬೇಕಾದ್ರೆ ಎಣಿಸ್ತಾನಂತೆ ಹುಳುಗಿರುವಂತ ಎಷ್ಟು ಹೆಜ್ಜೆ ಅಂತ ಬೇಕಾದ್ರೆ ಎಣಿಸಬಲ್ಲನಂತೆ ಅಷ್ಟು ಸೂಕ್ಷ್ಮವಾದದ್ದನ್ನೆಲ್ಲ ಮಾಡಬಲ್ಲ ನೊಣ ಮೀಸೆಯ ಹುಳು ಹೆಜ್ಜೆಯ ಎಣಿಸುವ ಬಿಜ್ಜೆಯ ಬಲ್ಲ ತನ್ನಾತ್ಮವ ತಾನರಿಯುವ ವಿದ್ಯೆಯ ನೊಂದನು ಎಲ್ಲ ಗೊತ್ತು ಎಲ್ಲ ಬೇಕು ಅವನಿಗೆ ಆದರೆ ತನ್ನ ಆತ್ಮವನ್ನು ತಾನರಿಯುವಂತ ವಿದ್ಯೆ ಬೇಡ ಅಂತ ಹೇಳ್ತಾನೆ ಮನುಷ್ಯ ಮನುಷ್ಯ ಆದ್ರಿಂದ ಏನಾಗುತ್ತೆ ತಿಳಿದು 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 ಮತ್ತೇನೂ ಗೊತ್ತಿಲ್ಲ ಅಂತ ರಾಷ್ಟ್ರಕವಿ ಕುವೆಂಪು ಅವರು ಬೇಕಾದಷ್ಟು ತಿಳ್ಕೊಂಡಿದ್ದಾನೆ ತಿಳ್ಕೊಂಡ ತಿಳಿದು 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 ಎಷ್ಟೊಂದನ್ನು ತಿಳಿದಿದ್ದಾನೆ ಆದರೂ ಏನೂ ಗೊತ್ತಾಗ್ಲಿಲ್ಲ ಅವನಿಗೆ ಯಾಕೆ ತನ್ನನ್ನು ತಾನು ಅರಿದೇ ಇದ್ದರೆ ಅಷ್ಟೆಲ್ಲ ಕೂಡ ತಿಳ್ಕೊಂಡು ಹೆಚ್ಚು ಪ್ರಯೋಜನ ಇಲ್ಲ ಅಂತ ರಾಷ್ಟ್ರಕವಿ ಕುವೆಂಪು ಅವರು ವ್ಯಂಗ್ಯವಾಗಿ ಹೇಳ್ತಾ ಇದ್ದಾರೆ ಇಲ್ಲಿ ಈಗ ಈ ಒಳಗೆ ಹೋಗಿ ಹುಡುಕಾಟ ಅಂತ ಹೇಳಿದ್ವಿ ನಾವು ಒಳಗೆ ಯಾಕೆ ಹೋಗಿ ಹುಡುಕಾಟ ಮಾಡ್ಬೇಕು ನಾವು ಹೊರಗಡೆ ಕೂಡ ಹುಡುಕಾಟ ಮಾಡ್ಬೋದಲ್ಲ ಹುಡುಕಾಟ ನಡೆಸ್ಬೋದಲ್ಲ ನಾವು ಅಂತ ಹೇಳಿದ್ರೆ ಆ ಒಳಗೆ ಹೋಗೋದನ್ನ ನಾವು ಒಳಮುಖಿ ಆಗುವಂಥದ್ದು ಅಂತರ್ಮುಖಿ ಆಗುವಂಥದ್ದು ಅಂತ ಹೇಳ್ತೀವಿ ಯಾಕೆ ಒಳಗೆ ಹುಡುಕಬೇಕು ಅಂದ್ರೆ ಚೈತನ್ಯ ಇರೋದೇ ಒಳಗೆ ನಾನು ನಿಜವಾಗ್ಲೂ ಇರೋದು ಒಳಗೆ ನಮಗೆಲ್ಲ ಅನ್ಸ್ಬೋದು ಎಲ್ಲಿ ನಾನು ನಿಜವಾಗ್ಲೂ ಒಳಗಿದ್ದೀನಿ ಇಲ್ಲೆಲ್ಲ ಇದ್ದೀನಲ್ಲ ಹೊರಗಡೆ ನಾನು ಕೈ ಕಾಲು ಇತ್ಯಾದಿ ಅದು ನಮ್ಮ ನಿಜವಾದಂಥ ವ್ಯಕ್ತಿತ್ವ ಅಲ್ಲ ವ್ಯಕ್ತಿತ್ವದ ಒಂದು ಭಾಗ ಅಷ್ಟೇ ಶರೀರ ವ್ಯಕ್ತಿತ್ವದ ಒಂದು ಭಾಗ ಅಷ್ಟೇ ಮನಸ್ಸು ನಿಜವಾದ ವ್ಯಕ್ತಿತ್ವ ನಂದಿರೋದು ಒಳಗಡೆ ಆದ್ರಿಂದ ಒಳಗಡೆ ಅನು ಹುಡುಕಾಟ ನಡೆಸಬೇಕು ಮತ್ತು ಆ ಒಳಗೆ ನಾನು ಎನ್ನುವಂಥ ಸತ್ಯ ಅನುಭವ ಆಗೋದಲ್ಲಿ ಆದ್ರಿಂದ ಒಳಗಡೆ ಹುಡುಕಬೇಕು ಹೊರಗಡೆ ಬೇಕಾದಷ್ಟು ಹುಡುಕಿದಾನೆ ಮನುಷ್ಯ ಹುಟ್ಟದಾಗಿಂದ ಹುಡುಕ್ತಾ ಇದ್ದೀವಿ ನಾವು ವಿಜ್ಞಾನಿಗಳು ಹುಡುಕ್ತಾ ಇದ್ದಾರೆ ತಂತ್ರಜ್ಞರು ಹುಡುಕ್ತಾ ಇದ್ದಾರೆ ಹೊರಗಡೆ ಬೇಕಾದಷ್ಟು ಹುಡುಕ ಹುಡುಕಾಟ ಮಾಡಿದ್ದಾನೆ ತಪ್ಪಲ್ಲ ಅದು ಅದು ಭೌತಿಕವಾದಂತ ಪ್ರಗತಿಗೆ ಬೇಕಾಗತ್ತೆ ಅದನ್ನು ಮಾಡ್ಲಿ ಆದರೆ ಮನುಷ್ಯ ತನ್ನನ್ನು ತಾನೇ ತಿಳ್ಕೊಳ್ಳದೆ ಇದ್ರೆ ಅದಕ್ಕಿಂತ ದೊಡ್ಡ ನಷ್ಟ ಇನ್ನೊಂದಿಲ್ಲ ಅಂತ ಇನ್ನು ಹೊರಮುಖವಾಗಿ ಹುಡುಕಾಟ ಮಾಡೋದಕ್ಕೆ ಹೋಗ್ತೀನಿ ಅಲ್ಲಿ ಅಲ್ಲೂ ಕೂಡ ಸತ್ಯ ಸಿಗಬಹುದಲ್ಲ ಅಂತ ಹೇಳಿದ್ರೆ ಹೊರಮುಖವಾಗಿ ಹುಡುಕಾಟ ನಡ್ಸಕ್ ಹೋದರೆ ಮನಸ್ಸು ಹೆಚ್ಚು ಚಂಚಲವಾಗ್ತದೆ ವಿಧ ವಿಧವಾದಂಥದ್ದು ವಸ್ತುಗಳಿದೆ ಹೊರಗಡೆ ಅದನ್ನು ಹುಡುಕಾಟ ಮಾಡಕ್ ಮನಸ್ಸು ಹೆಚ್ಚು ಚಂಚಲವಾಗ್ತದೆ ಮತ್ತು ಏನಾದರೂ ಮಾಡಿದ್ರು ಕೂಡ ಮಹಾ ಮಹಾ ವಿಜ್ಞಾನಿಗಳು ಅಣು ಕಂಡು ಹಿಡ್ಕೊಂಡಿದ್ದಾರೆ ಎಷ್ಟೆಷ್ಟು ನಾವು ಹೊರಗಡೆ ಹುಡುಕಕ್ಕೆ ಹೋದ್ರು ಕೂಡ ಇನ್ನೂ ಸೂಕ್ಷ್ಮವಾದ ಸೂಕ್ಷ್ಮವಾದದ್ದಾಗಿ ಅವರೇ ಹೇಳ್ತಾರೆ ಹೊರಗಡೆ ಹುಡುಕೋದ್ರಿಂದ ಆ ಒಂದು ಸತ್ಯ ಸಿಗ್ತಾ ಇಲ್ಲ ನಮ್ಮಲ್ಲೇ ನಾವು ಹುಡುಕಬೇಕು ಅಂತ ಇದು ಒಳಮುಖವಾಗಿ ಹುಡುಕಾಟ ಮಾಡೋದ್ರ ಬಗ್ಗೆ ಒಂದು ವಿಚಾರ ಆಯಿತು ಇನ್ನು ನಾವು ಶಕ್ತಿಶಾಲಿಯಾದಂಥ ಹುಡುಕಾಟ ಇದು ಪವರ್ಫುಲ್ ಸರ್ಚ್ ಅಂತ ಹೇಳಿದ್ವಿ ಯಾವುದು ಧ್ಯಾನ ಅಂತ ಹೇಳಿದ್ರೆ ಪವರ್ಫುಲ್ ಸರ್ಚ್ ಏನದು ಪವರ್ಫುಲ್ ಹೇಗಾಗತ್ತೆ ಅಂದ್ರೆ ಪೂರ್ಣವಾದಂಥ ಅಂದ್ರೆ ಸಂಪೂರ್ಣವಾದಂಥ ಮನಃಶಕ್ತಿಯನ್ನು ನಮ್ಮ ಧ್ಯಾನ ವಸ್ತುವಿನ ಕಡೆಗೆ ಹರಿಯಿಸುವುದು ಅದಕ್ಕೆ ನಾವು ಧ್ಯಾನ ಅಂತ ಕರೆಯೋದು ಸಂಪೂರ್ಣವಾದ ಮನಃಶಕ್ತಿಯನ್ನ ನಮ್ಮ ಧ್ಯಾನ ವಸ್ತುವಿನ ಕಡೆ ಹರಿಯಿಸುವುದು ಧ್ಯಾನ ವಸ್ತು ಅಂದ್ರೆ ಧ್ಯಾನ ಮಾಡ್ಬೇಕಾದ್ರೆ ಒಂದು ವಸ್ತು ಮೇಲೆ ಧ್ಯಾನ ಮಾಡ್ತೀವಿ ವಸ್ತು ಅಂದ್ರೆ ಭೌತಿಕವಾದಂತ ಇಂಥ ವಸ್ತುನೇ ಆಗಬೇಕು ಅಂತಿಲ್ಲ ಇಲ್ಲಿ ಒಳಗಡೆ ನಮ್ಮ ಅಂತರಾತ್ಮವೇ ಧ್ಯಾನ ವಸ್ತು ಪರಮಾತ್ಮನೇ ಧ್ಯಾನ ವಸ್ತು ನಾನು ಅಂತ ಏನ್ ನಾನು ಕ ಅದು ಏನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಅದೇ ಧ್ಯಾನ ವಸ್ತು ಆ ಧ್ಯಾನ ವಸ್ತುವಿನ ಮೇಲೆ ನಮ್ಮ ಎಲ್ಲ ಮನಃಶಕ್ತಿಯನ್ನು ಹರಿಸುವುದು ಆದ್ರಿಂದ ಈ ಧ್ಯಾನ ಅಂತ ಹೇಳುವಂಥದ್ದು ಶಕ್ತಿಶಾಲಿಯಾದಂಥ ಪ್ರಕ್ರಿಯೆ ಪವರ್ಫುಲ್ ಅಂತ ಅದನ್ನು ಹೇಳಿರೋದು ಪವರ್ಫುಲ್ ಸರ್ಚ್ ಅಂತ ಇನ್ನು ಕಾನ್ಸಂಟ್ರೇಟೆಡ್ ಅಂತ ಹೇಳಿದ್ವಿ ಏಕಾಗ್ರವಾದಂಥ ಒಂದು ಪ್ರಕ್ರಿಯೆ ಅಂತ ಯಾಕೆ ಈ ಪೂರ್ಣ ಮನುಶಕ್ತಿಯನ್ನ ಧ್ಯಾನ ವಸ್ತು ಕಡೆ ಹರಿಸೋದಷ್ಟೇ ಅಲ್ಲ ಆ ಪೂರ್ಣ ಮನುಶಕ್ತಿ ಒಂದು ಕಡೆ ಏಕಾಗ್ರ ಆಗಬೇಕು ಒಂದು ಕಡೆ ಏಕಾಗ್ರ ಆಗ್ಬೇಕು ಹೀಗೆ ಅದನ್ನು ನಾವು ಧ್ಯಾನ ಅಂತ ಕರಿತೀವಿ ಆದ್ರಿಂದ ದಯವಿಟ್ಟು ನೀವೇ ಆಲೋಚನೆ ಮಾಡಿ ನೋಡಿ ಯುವ ಸ್ನೇಹಿತರೆ ಎಷ್ಟು ಶಕ್ತಿಶಾಲಿಯಾದಂತ ಒಂದು ಸರ್ಚ್ ಭೀಮ್ ಭೀಮ್ ಅಂದ್ರೆ ಗೊತ್ತಲ್ಲ ಒಂದು ಜ್ಯೋತಿ ಕಂಬ ಈ ಥರ ಎಲ್ಲ ಮನಸ್ಸಿನ ಅಷ್ಟು ಶಕ್ತಿಯನ್ನ ಏಕಾಗ್ರಗೊಳಿಸಿದಾಗ ಯಾವ ಒಂದು ಪ್ರಖರವಾದಂಥ ತೀಕ್ಷ್ಣವಾದಂತ ಒಂದು ಜ್ಯೋತಿ ಕಂಬ ಭೀಮ್ ತಯಾರಾಗ್ತದೋ ಅದು ನಿಜವಾಗ್ಲೂ ಧ್ಯಾನ ಅದನ್ನ ನಾವು ಧ್ಯಾನ ಅಂತ ಕರೀಬಹುದು ಈ ಧ್ಯಾನ ಪ್ರಕ್ರಿಯೆಯಲ್ಲಿ ಒಂದು ಆಲೋಚನೆ ಎಲ್ಲದಕ್ಕೆ ಬೇರೆ ಎಲ್ಲ ಆಲೋಚನೆಗಿಂತ ತೀಕ್ಷ್ಣವಾಗಿರ್ತದೆ ಒನ್ ಪ್ರಿಡಾಮಿನೆಂಟ್ ಥಾಟ್ ಅಂತ ಇಂಗ್ಲಿಷ್ನಲ್ಲಿ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಒಂದು ಆಲೋಚನೆ ಇರುತ್ತೆ ಅಲ್ಲಿ ಹಾಗೆ ಮಾಡ್ತಾ 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 ಅಭ್ಯಾಸದ ಮೂಲಕ ವೈರಾಗ್ಯದ ಮೂಲಕ ನೋಡಿ ಈ ಎರಡು ಬಹಳ ಮುಖ್ಯವಾದದ್ದು ಅದು ಆಮೇಲೂ ಕೂಡ ಬರುತ್ತೆ ಯಾವ ತರ ಧ್ಯಾನ ಮಾಡೋದು ಅಂತ ಹೇಳಿದಾಗ ಅಭ್ಯಾಸ ಮಾಡ್ತಾ ಮಾಡ್ತಾ ಮನಸ್ಸನ್ನ ಒಳಮುಖ ಆಗೋದನ್ನ ಅಭ್ಯಾಸ ಮಾಡಬೇಕು ಒಳಮುಖವಾಗಿ ಮಾಡೋದನ್ನ ಅಭ್ಯಾಸ ಮಾಡಬೇಕು ಅಲ್ಲಿ ತೀಕ್ಷ್ಣತೆ ಬರುತ್ತೆ ಅಲ್ಲಿ ಏಕಾಗ್ರತೆ ಬರುತ್ತೆ ಆ ಥರ ಮಾಡ್ತಾ 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 ಮುಂದೆ ಏನಾಗುತ್ತೆ ಏನಿದು ಧ್ಯಾನ ಏನ್ ತಂದ್ಕೊಡುತ್ತೆ ನಮ್ಗೆ ಅಂದ್ರೆ ನಮ್ಮ ಒಳಗಡೆನೆ ಅದು ಹೊರಗಡೆ ಅಲ್ಲ ಧ್ಯಾನ ಅಂದ್ರೆ ಒಳಗ ನಡೀತಿರುವಂತ ಕ್ರಿಯೆ ಅಂದ್ರೆ ಅದು ಅತ್ಯಂತ ಎಚ್ಚರದ ಮನಸ್ಸಿನಿಂದ ನಡೀತಿರುವಂತ ಕ್ರಿಯೆ ಆದ್ರಿಂದ ಒಳಗಡೆ ಈ ತರ ಮಾಡ್ತಾ ಮಾಡ್ತಾ ಒಳಗ ಹೋಗಿ 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 ಆ ಹುಡುಕಾಟ ಇನ್ನು ತೀಕ್ಷ್ಣವಾಗಿ ಇನ್ನು ತೀಕ್ಷ್ಣವಾದಾಗ ಆ ಸತ್ಯ ಒಳಗಡೆ ಗೋಚರವಾಗ್ತದೆ ಪ್ರಾರಂಭದಲ್ಲಿ ನಾವು ಒಂದು ಶ್ಲೋಕವನ್ನ ಪಠಣ ಮಾಡಿದ್ವಿ ಶ್ರೀರಾಮಕೃಷ್ಣರ ಪ್ರಣಾಮ ಮಂತ್ರ ಆದ್ಮೇಲೆ ಯೋ ಬ್ರಹ್ಮಾಣಂ ವಿಧದಾತಿ ಪೂರ್ವಂ ಯೋ ವೈ ವೇದಾಂಶ ಪ್ರಹಿಣೋತಿ ತಸ್ಮೈ ತಮ್ಮ ಆತ್ಮಬುದ್ಧಿ ಪ್ರಕಾಶಂ ಮುಮುಕ್ಷುರ್ವೈ ಶರಣಮಹಂ ಪ್ರಪದ್ಯೆ ಅಂತ ಅಂದ್ರೆ ನನ್ನಲ್ಲಿ ಆತ್ಮ ಬುದ್ಧಿ ಅಂತ ಹೇಳುವಂಥದ್ದು ಪ್ರಕಾಶವಾಗ್ಲಿ ಜಾಗೃತವಾಗ್ಲಿ ಅಂತ ಮುಮುಕ್ಷುವಾದಂಥ ನಾನು ನಾನು ಯಾರು ಮುಮುಕ್ಷು ಅಂತ ಏನು ನಾನು ಆ ಮೋಕ್ಷವನ್ನು ಬಯಸುವಂಥವನು ಸತ್ಯವನ್ನು ಬಯಸುವಂತ ನಾ ನನಗೆ ಆ ಆತ್ಮ ಬುದ್ಧಿ ಪರಮಾತ್ಮನ ಕೃಪೆಯಿಂದ ನನ್ನಲ್ಲಿ ಗೋಚರವಾಗ್ಲಿ ನನ್ನ ಬುದ್ಧಿ ಎಲ್ಲವೂ ಕೂಡ ಆತ್ಮ ಚಿಂತನೆ ಅಂತ ನಾವು ಪ್ರಾರ್ಥನೆ ಮಾಡಿದ್ವಲ್ಲ ಅದನ್ನೇ ಇಲ್ಲಿ ಧ್ಯಾನ ಮಾಡ್ತಾ 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 ಆ ಸತ್ಯ ನಮಗೆ ಗೋಚರ ಆಗ್ತದೆ ಒಳಗಡೆ ಈ ಧ್ಯಾನದ ಅಷ್ಟೂ ಪ್ರಯತ್ನ ಇರೋದು ಆ ಸತ್ಯ ಗೋಚರಕ್ಕೆ ಆ ಸತ್ಯವನ್ನ ನಾವು ಅನುಭವ ಮಾಡ್ಕೊಳ್ಳೋದಕ್ಕೆ ಇರುವಂತ ಅಡಚಣೆಗಳನ್ನು ತೆಗೆದು ಹಾಕೋದಕ್ಕೆ ಬೇಕಾದಷ್ಟು ಅಡಚಣೆಗಳಿದೆ ಶರೀರ ಒಂದು ಅಡಚಣೆ ಮನಸ್ಸು ಒಂದು ಅಡಚಣೆ ಬುದ್ಧಿ ಒಂದು ಅಡಚಣೆ ಬೇಕಾದಷ್ಟು ಶರೀರಕ್ಕೆ ಸಂಬಂಧಪಟ್ಟಂತ ಇನ್ನೂ ಎಷ್ಟೋ ಅಡಚಣೆಗಳು ಇರುತ್ತೆ ಅದೆಲ್ಲವನ್ನ ನಿವಾರಣೆ ಮಾಡ್ತಾ 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 ಮುಂದೆ ಹೋದಾಗ ಸತ್ಯ ನಮಗೆ ಗೋಚರ ಆಗ್ತದೆ ಒಳಗಡೆ ಹೋಗುವಂಥ ಪ್ರಯತ್ನ ಮಾಡಿದಾಗ ಮನಸ್ಸು ಒಳಗಡೆ ಎಷ್ಟು ಚಂಚಲ ಮತ್ತು ಜೊತೆ ಜೊತೆಗೆ ಎಷ್ಟು ಶಕ್ತಿಶಾಲಿ ನಮ್ಮ ಮನಸ್ಸು ಎಷ್ಟು ದೃಢ ದೃಢ ಅಂತ ಹೇಳಿದ್ರೆ ಹೊರಗೆ ಹೋಗುವಂಥ ವಿಷಯದಲ್ಲಿ ಎಷ್ಟು ದೃಢ ಎಷ್ಟು ಚಂಚಲ ಅಂದ್ರೆ ಹೊರಗಡೆ ಓಡೋದ್ರಲ್ಲಿ ಬೇರೆ ಬೇರೆ ವಸ್ತುಗಳ ಹಿಂದೆ ಓಡೋದ್ರಲ್ಲಿ ಎಷ್ಟು ಚಂಚಲ ಅಂತ ಸ್ವಲ್ಪ ಅನುಭವ ಆಗುತ್ತೆ ಅದರಿಂದ ತಾಳ್ಮೆ ಬೇಕು ಅಭ್ಯಾಸ ಮಾಡಬೇಕು ಅಲ್ಲಿ ವೈರಾಗ್ಯ ಕೂಡ ಇರಬೇಕು ಬೇರೆ ಯಾವುದು ನನಗೆ ಬೇಡ ಇದನ್ನ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ನಾನು ಶ್ರದ್ಧೆಯಿಂದ ಮುಂದುವರ್ಸ್ಕೊಂಡು ಹೋಗ್ತೀನಿ ನಿಷ್ಠೆಯಿಂದ ಮುಂದುವರ್ಸ್ಕೊಂಡು ಹೋಗ್ತೀನಿ ತಾಳ್ಮೆಯಿಂದ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಇದ್ರೆ ಮಾತ್ರ ಈ ಧ್ಯಾನದಲ್ಲಿ ನಾವು ಯಶಸ್ವಿಗಳಾಗ್ತೀವಿ ಅಂತ ಇನ್ನೊಂದು ವಿಚಾರ ಇಲ್ಲಿ ಮನಸ್ಸಿನ ಬೇರೆ ಬೇರೆ ಸ್ಥಿತಿಗಳು ಅಂತ ಈ ಧ್ಯಾನ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಮನಸ್ಸಿಗೆ ಸಂಬಂಧಪಟ್ಟಿದ್ದು ಆದ್ರಿಂದ ಮನಸ್ಸಿನ ಬೇರೆ ಬೇರೆ ಸ್ಥಿತಿಗಳ ಬಗ್ಗೆ ನಮಗೆ ಸ್ವಲ್ಪ ಗೊತ್ತಿರಬೇಕು ಸ್ಟೇಟ್ಸ್ ಆಫ್ ಮೈಂಡ್ ಅಂತ ಮೊದಲನೇದಾಗಿ ಸುಶುಕ್ತಿ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ವೇದಾಂತದಲ್ಲೂ ಬರ್ತದೆ ಸುಶುಕ್ತಿ ಅಂದರೆ ಗಾಢನಿದ್ರೆಯ ಸ್ಥಿತಿ ಅದು ಒಂದು ಮನಸ್ಸಿನ ಸ್ಥಿತಿ ಗಾಢನಿದ್ರೆ ನಮಗೆಲ್ಲ ಅನುಭವ ಇದೆ ಗಾಢನಿದ್ರೆ ಎರಡನೇದು ಅದಕ್ಕಿಂತ ಸ್ವಲ್ಪ ಮೇಲೆ ಬಂದರೆ ಗಾಢನಿದ್ರೆ ಅಂದರೆ ತುಂಬ ಕೆಳಗಡೆ ಇರುವಂಥದ್ದು ಇನ್ನು ಅದಕ್ಕಿಂತ ಮೇಲೆ ಬಂದರೆ ಸ್ವಪ್ನ ಸ್ಥಿತಿ ಅಂತ ಡ್ರೀಮ್ ಸ್ಟೇಟ್ ಅಂತ ಅದು ಈ ಕಡೆ ಎಚ್ಚರನೂ ಅಲ್ಲ ಈ ಕಡೆ ಪೂರ್ತಿ ಗಾಢವಾದಂಥ ನಿದ್ರೆನೂ ಅಲ್ಲ ಮಧ್ಯದಲ್ಲಿ ಏನೋ ಒಂಥರ ಅದು ಕೂಡ ನಮಗೆಲ್ಲ ಅನುಭವ ಆಗಿದೆ ನಿದ್ರೆ ಸ್ಥಿತಿ ಇನ್ನು ಜಾಗೃತವಾದಂಥ ಸ್ಥಿತಿ ಜಾಗೃತ್ ಅಂತ ಹೇಳ್ತಾರೆ ವೇಕಿಂಗ್ ಸ್ಟೇಟ್ ಅಂತ ಇಂಗ್ಲೀಷ್ನಲ್ಲಿ ಈಗ ನಾವು ನೀವೆಲ್ಲ ಇದೀವಲ್ಲ ನಾನೇನೋ ಹೇಳ್ತಾ ಇದ್ದೀನಿ ನೀವು ಕೇಳಿಸ್ಕೊಳ್ತಾ ಇದ್ದೀರಾ ಮತ್ತು ಪ್ರತಿನಿತ್ಯ ಏನನ್ನೆಲ್ಲ ನೀವು ಮಾಡ್ತೀರಾ ಕ್ರಿಯೆಗಳನ್ನು ಅಧ್ಯಯನ ಮಾಡ್ತೀರಾ ಕೆಲಸ ಮಾಡ್ತೀರಾ ಇದೆಲ್ಲ ಜಾಗೃತ್ ಸ್ಥಿತಿಯಲ್ಲಿ ವೇಕಿಂಗ್ ಸ್ಟೇಟಲ್ಲಿ ನಡೆಯುವಂಥದ್ದು ಇನ್ನು ಅದಕ್ಕಿಂತ ಎಚ್ಚರವಾದದ್ದಿದೆ ಒಂದು ಅದಕ್ಕಿಂತ ಎತ್ತರವಾದದ್ದು ಇದನ್ನು ನಾವು ತಿಳ್ಕೊಳ್ಳೋದಕ್ಕೋಸ್ಕರ ಧ್ಯಾನ ಮಾಡಬೇಕಾಗತ್ತೆ ಅದು ಅನು ಅನುಭವ ಪಡ್ಕೊಳ್ಬೇಕಾದ್ರೆ ಧ್ಯಾನ ಮಾಡಬೇಕಾಗತ್ತೆ ಯಾವುದದು ಅದನ್ನು ಇಂಗ್ಲೀಷ್ನಲ್ಲಿ ಸೂಪರ್ ಕಾನ್ಷಿಯಸ್ ಸ್ಟೇಟ್ ಅಂತ ಹೇಳಿದ್ದಾರೆ ಸೂಪರ್ ಕಾನ್ಶಿಯಸ್ ಈಗ ನಾವಿರೋದು ಜಾಗ್ರ ಸ್ಥಿತಿ ಕಾನ್ಷಿಯಸ್ ಸ್ಟೇಟ್ ಅಥವಾ ವೇಕಿಂಗ್ ಸ್ಟೇಟ್ ಅದಕ್ಕಿಂತ ಎತ್ತರವಾದದ್ದು ಸೂಪರ್ ಕಾನ್ಸ್ಟಿಯಸ್ ಕಾನ್ಷಿಯಸ್ ಸ್ಟೇಟ್ ಅಂತ ಸಂಸ್ಕೃತದಲ್ಲಿ ಅದನ್ನು ತುರಿಯ ಅವಸ್ಥೆ ಅಂದರೆ ಅತ್ಯುನ್ನತವಾದಂಥ ಅವಸ್ಥೆ ಅಂತ ಹೇಳಲಾಗಿದೆ ಈ ಅತ್ಯುನ್ನತವಾದಂತ ಅವಸ್ಥೆಗೆ ಹೋಲಿಸಿದ್ರೆ ಅದ್ ಏನು ಅಂತ ನಮಗೆ ಗೊತ್ತಿಲ್ಲ ಅದು ನಾವು ಅನು ಅನುಭವ ಆಗ್ಬಿಟ್ರೆ ಅದು ನಮಗೆ ಈ ಜಾಗೃತ ಅವಸ್ಥೆ ಇದೆಯಲ್ಲ ನಾವು ಇವಾಗ ಇದೀವಲ್ಲ ಅದು ಕೂಡ ಒಂದು ಸ್ವಪ್ನದಂತೆ ಕಾಣಿಸ್ತದಂತೆ ಈಗ ನಮಗೆ ಸ್ವಪ್ನ ಕಂಡಾಗ ಅದು ಸ್ವಪ್ನ ಅಂತ ಗೊತ್ತಾಗಬೇಕಾದ್ರೆ ಸ್ವಪ್ನದಿಂದ ಹೊರಗೆ ಬರಬೇಕು ಓ ಅದು ಕನಸು ಬಿತ್ತು ನನಗೆ ಅಂತ ಗೊತ್ತಾಗುತ್ತೆ ನನಗೆ ಈಗ ನಡೀತಿದೆಯಲ್ಲ ಈಗ ಜಾಗೃತ ಅವಸ್ಥೆ ಇದು ನನಗೆ ಸತ್ಯ ಅಂತ ಅನ್ಸ್ಬಿಟ್ಟಿದೆ ಆದರೆ ಇದು ಕೂಡ ಸ್ವಪ್ನ ಯಾವಾಗುತ್ತೆ ನನಗೆ ಆ ತುರಿಯ ಅವಸ್ಥೆ ಸೂಪರ್ ಕಾನ್ಶಿಯಸ್ ಸ್ಟೇಟ್ ಅನುಭವ ಆದಾಗ ಧ್ಯಾನವನ್ನು ಅಭ್ಯಾಸ ಮಾಡಿ 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 ನಾವು ಪರಮಾತ್ಮನ ಕೃಪೆಯಿಂದ ಅವನಲ್ಲಿ ಶರಣಾಗಿ ಪ್ರಯತ್ನ ಮಾಡಿದಾಗ ನಿಷ್ಠೆಯಿಂದ ಮಾಡಿದಾಗ ಶ್ರದ್ಧೆಯಿಂದ ಮಾಡಿದಾಗ ಈ ಒಂದು ಅವಸ್ಥೆ ಬರ್ತದೆ ತುರಿಯ ಅವಸ್ಥೆ ಆಗ ಈ ಜಾಗೃತ ಅವಸ್ಥೆ ಕೂಡ ಸ್ವಪ್ನದಂತೆ ಕಾಣ್ತದೆ ಇದೆಲ್ಲ ಏನೋ ಎಲ್ಲೋ ಕಂಡಂಗೆ ಇರ್ತದೆ ಅದೀಗ ಗೊತ್ತಾಗಲ್ಲ ಅದು ಒಳಗೆ ಹೋಗಿ ಪ್ರಯತ್ನ ಮಾಡಿ ಶ್ರದ್ಧೆಯಿಂದ ಮಾಡಿ ನಿಷ್ಠೆಯಿಂದ ಮಾಡಿ ಪರಮಾತ್ಮನಲ್ಲಿ ಶರಣಾಗಿ ಅವನ ಕೃಪೆಯಿಂದ ಅದು ಸಾಧ್ಯವಾಗ್ತದೆ ಈ ಧ್ಯಾನ ಅಂತ ಹೇಳುವಂಥದ್ದು ನಮ್ಮ ಮನಸ್ಸನ್ನ ಈ ಸ್ಥಿತಿಗೆ ಕೊಂಡೊಯ್ಯುತ್ತದೆ ಆದ್ದರಿಂದ ಧ್ಯಾನ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂದ್ರೆ ಇನ್ನೊಂದು ಅರ್ಥದಲ್ಲಿ ನಾವು ಆತ್ಮ ಸ್ವರೂಪಿ ಅಂತ ತಿಳ್ಕೊಳ್ಳೋದಕ್ಕೆ ಪರಮಾತ್ಮ ಸ್ವರೂಪಿ ಅಂತ ತಿಳ್ಕೊಳ್ಳೋದಕ್ಕೆ ಅಥವಾ ಪರಮಾತ್ಮನನ್ನ ಅನುಭವ ಮಾಡ್ಕೊಳ್ಳೋದಕ್ಕೆ ಈ ಧ್ಯಾನ ಯಾಕೆ ಧ್ಯಾನ ಅಂತ ಗೊತ್ತಾಯಿತು ಇಲ್ಲೇ ಇನ್ನೊಂದನ್ನು ಅರ್ಥ ಮಾಡ್ಕೋಬೇಕು ಯಾವುದು ಧ್ಯಾನ ಅಲ್ಲ ಇಲ್ಲಿ ಸುಮಾರು ಜನ ನಾವು ಮೋಸ ಹೋಗ್ಬಿಡ್ತೀವಿ ಇಂಥದ್ದು ಧ್ಯಾನ ಅಂತ ತಿಳ್ಕೊಂಡಿದ್ದೀವಿ ನಾವು ನಿಜವಾಗ್ಲೂ ಧ್ಯಾನ ಅಲ್ಲ ಯಾವುದು ಧ್ಯಾನ ಅಲ್ಲ ಅಂತ ಹೇಳಿದ್ರೆ ನಿದ್ರೆ ಧ್ಯಾನ ಅಲ್ಲ ಅದು ಗೊತ್ತಾಗಿದೆ ನಮ್ಗೆ ಹಾಸಿಗೆ ಮೇಲೆ ಮಲ್ಕೊಂಡು ನಿದ್ದೆ ಮಾಡ್ತೀನಿ ಅದಲ್ಲ ಧ್ಯಾನಕ್ಕೆ ಅಂತ ಕೂತ್ಕೊಂಡಾಗ ಆ ಮನಸ್ಸಿನಲ್ಲಿ ತಮಸ್ಸಿದೆ ತಮಸ್ಸು ಅಂದ್ರೆ ಸೋಮಾರಿತನ ನಿದ್ರೆ ಇದೆಯಲ್ಲ ಕೂತ್ಕೊಂಡಾಗ ಅದು ನಿದ್ರೆ ಕರ್ಕೊಂಡು ಹೋಗ್ಬಿಡ್ತದೆ ನಾ ತಿಳ್ಕೊಂಡಿದ್ದೀನಿ ಧ್ಯಾನ ಮಾಡ್ತಾ ಇದ್ದೀನಿ ಅಂತ ನಿದ್ರೆ ಕರ್ಕೊಂಡು ಹೋಗ್ಬಿಟ್ಟಿರುತ್ತೆ ಆದ್ರಿಂದ ಅದು ಧ್ಯಾನ ಅಲ್ಲ ನಿದ್ರಾ ಸ್ಥಿತಿ ಧ್ಯಾನ ಅಲ್ಲ ಮನಸ್ಸನ್ನ ಖಾಲಿ ಮಾಡೋದೇ ಧ್ಯಾನ ಅಂತ ಕೆಲವ್ರು ತಿಳ್ಕೊಂಡ್ಬಿಟ್ಟಿರ್ತಾರೆ ಮನಸ್ಸನ್ನ ಖಾಲಿ ಮಾಡೋ ಧ್ಯಾನ ಅಲ್ಲ ಅದು ಧ್ಯಾನ ಅಲ್ಲ ಮತ್ತು ಧ್ಯಾನ ಅಂದ್ರೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು ಏನೂ ಮಾಡದೆ ಸುಮ್ಮನೆ ಕೂತ್ಕೊಳ್ಳೋದು ಧ್ಯಾನ ಅನ್ಕೊಂಡಿದ್ದಾರೆ ಅದು ಕೂಡ ಧ್ಯಾನ ಅಲ್ಲ ಇನ್ನು ಈ ಮನಸ್ಸನ್ನು ಖಾಲಿ ಮಾಡೋದು ಧ್ಯಾನ ಅಲ್ಲ ಅಂತ ಹೇಳಿದ್ವಲ್ಲ ಅನ್ನೇ ಅಲ್ಲೇ ಇನ್ನೊಂದು ವಿಚಾರ ಅರ್ಥ ಮಾಡ್ಕೊಳ್ಬೇಕು ನಿದ್ರೆ ಕೂಡ ಧ್ಯಾನ ಅಲ್ಲ ಅಂತ ಹೇಳಿದ್ವಲ್ಲ ಅಲ್ಲಿ ಇನ್ನೊಂದು ವಿಚಾರ ಅರ್ಥ ಮಾಡ್ಕೊಳ್ಬೇಕು ಈ ಧ್ಯಾನ ಅಂತ ಹೇಳುವಂಥದ್ದು ಅಥವಾ ಧ್ಯಾನ ಯಾವ ಸ್ಥಿತಿ ಅಂದರೆ ಯಾವ ಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ ಅಂದರೆ ನಮ್ಮ ಜಾಗೃತ ಸ್ಥಿತಿಗಿಂತ ಇನ್ನೂ ಉನ್ನತ ಸ್ಥಿತಿಗೆ ಕರ್ಕೊಂಡು ಹೋಗ್ಬೇಕು ಆದ್ದರಿಂದ ಮೊದಲು ಜಾಗೃತರಾಗಿರ್ಬೇಕು ನಾವು ನಿದ್ರೆಯಿಂದ ಆ ಉನ್ನತ ಸ್ಥಿತಿಗೆ ತುರಿಯ ಅವಸ್ಥೆಗೆ ಹೋಗೋಕ್ಕಾಗಲ್ಲ ಆದ್ದರಿಂದ ಧ್ಯಾನ ಅಂತ ಹೇಳಿದ್ರೆ ಅತ್ಯಂತ ಎಚ್ಚರದ ಮನಸ್ಸಿನಿಂದ ಮಾಡುವಂಥ ಒಂದು ಪ್ರಕ್ರಿಯೆ ಅದು ತಾನಾಗೆ ಮುಂದುವರೆದು ವರ್ದು ಹೊರದು ಅದು ತಾನಾಗೆ ಆಗುವಂಥ ಪ್ರಕ್ರಿಯೆ ಆಗ್ಬಿಡ್ತದೆ ಅತ್ಯಂತ ಸಹಜವಾಗಿ ನಾವು ಯಾವುದ್ರ ಮೇಲೆ ಧ್ಯಾನ ಮಾಡ್ತಾ ಇದ್ದೀವೋ ಆತ್ಮವಸ್ತು ಇರ್ಬೋದು ಪರಮಾತ್ಮ ಇರ್ಬೋದು ನಮ್ಮ ಇಷ್ಟ ದೇವತೆ ಇರ್ಬೋದು ದಿವ್ಯ ಬೆಳಕಿರ್ಬೋದು ಓಂಕಾರ ಇರ್ಬೋದು ಅದು ಮನಸ್ಸು ಸಹಜವಾಗಿ ಅದರ ಕಡೆ ಹರಿಯೋದಕ್ಕೆ ಪ್ರಾರಂಭ ಆಗಿಬಿಡುತ್ತೆ ಅಲ್ಲಿ ಆ ಪ್ರಯತ್ನ ಕಡಿಮೆ ಆಗುತ್ತೆ ಅದರ ಪ್ರಯತ್ನ ಮಾಡಿರ್ತೀವಿ ನಾವು ಎಷ್ಟು ಸಹಜ ಆಗುತ್ತೆ ಅಂತ ಹೇಳಿದ್ರೆ ಆ ಧ್ಯಾನ ಧ್ಯಾನ ಅಂತ ಹೇಳಿದ್ರೆ ಮನಸ್ಸು ಹರಿಯುವಂತೆ ಆಗಬೇಕು ಅಂತ ಹೇಳಲಾಗಿದೆ ಇನ್ನು ಧ್ಯಾನ ಅಂತ ಹೇಳಿದ್ರೆ ಧ್ಯಾನದ ಮೂಲಕ ನಾವೇನೋ ಹೊಸದನ್ನು ಸೃಷ್ಟಿ ಮಾಡ್ತಾ ಇಲ್ಲ ಒಳಗಡೆ ಸತ್ಯದ ಅನುಭವ ನಮಗೆ ಬೇಕು ಆತ್ಮದ ಅನುಭವ ಬೇಕು ಪರಮಾತ್ಮನ ಅನುಭವ ಬೇಕು ಅಂದರೆ ನಾವು ಅದು ಯಾವುದನ್ನು ಸೃಷ್ಟಿ ಮಾಡ್ತಾ ಇಲ್ಲ ಧ್ಯಾನದ ಮೂಲಕ ಧ್ಯಾನದ ಮೂಲಕ ಮಾಡ್ತಾ ಇದ್ದೀವಿ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇತ್ತಲ್ಲ ಅದನ್ನು ವಾಪಸ್ ತೆಗೆದುಕೊಂಡು ಬಂದು ಸಹಜವಾಗಿ ಆ ಕಡೆ ಹರಿಯೋದನ್ನ ಹರಿಯೋದಕ್ಕೆ ನಾವು ಮಾಡ್ಕೊಡ್ತಾ ಅನುಕೂಲ ಮಾಡ್ಕೊಡ್ತಾ ಇದ್ದೀವಿ ಅದರಿಂದ ನಾವೇನು ಹೊಸದಾಗ ಸೃಷ್ಟಿ ಮಾಡ್ತಾ ಇಲ್ಲ ಯಾವ ದಿವ್ಯ ಜ್ಯೋತಿಯನ್ನು ಸೃಷ್ಟಿ ಮಾಡ್ತಾ ಇಲ್ಲ ಆತ್ಮನನ್ನು ಸೃಷ್ಟಿ ಮಾಡ್ತಾ ಇಲ್ಲ ಪರಮಾತ್ಮನನ್ನು ಸೃಷ್ಟಿ ಮಾಡ್ತಾ ಇಲ್ಲ ಇಷ್ಟು ಧ್ಯಾನ ಅಂದ್ರೆ ಏನು ಅಂತ ಇಷ್ಟು ಗೊತ್ತಿರ್ಬೇಕು ನಮ್ಗೆ ಹೋಗುವಂಥದ್ದು ಏನು ಸೃಷ್ಟಿ ಮಾಡ್ತಾ ಇಲ್ಲ ಒಳಗಿರುವಂತ ಅಡಚಣೆಯನ್ನು ತೆಗೆಯುವಂಥದ್ದು ಅದಕ್ಕೆ ತುಂಬಾ ತಾಳ್ಮೆಯಿಂದ ಮಾಡಬೇಕು ಶ್ರದ್ಧೆಯಿಂದ ಮಾಡಬೇಕು ನಿಷ್ಠೆಯಿಂದ ಮಾಡಬೇಕು ಅಂತ ಈಗ ಎರಡನೇ ಪ್ರಶ್ನೆ ಧ್ಯಾನ ಏನು ಅಂತ ಆಯ್ತು ಧ್ಯಾನ ಯಾಕೆ ಅಂತ ಇವಾಗ ಇದು ಗೊತ್ತಾದ್ರೆ ನಮಗೊಂದು ಸ್ವಲ್ಪ ಉತ್ಸಾಹ ಬರುತ್ತೆ ಬರೋದು ಮಾಡೋದಿಕ್ಕೆ ಈಗಾಗ್ಲೇ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀವಿ ಧ್ಯಾನ ಯಾಕೆ ಮಾಡಬೇಕು ಅಂದ್ರೆ ನಾನು ಯಾರು ಅಂತ ತಿಳ್ಕೊಳ್ಬೇಕು ಅದ್ರ ಜೊತೆ ಜೊತೆಗೆ ಧ್ಯಾನ ಮಾಡೋದ್ರಿಂದ ಇನ್ ಕೆಲವು ಪ್ರಯೋಜನಗಳಿದೆ ಯುವ ಮಿತ್ರರಾದಂತ ನಿಮಗೆ ಇದು ಚೆನ್ನಾಗಿ ಅರ್ಥ ಆಗತ್ತೆ ಏನು ಮನ ಮನಸ್ಸಿನ ಏಕಾಗ್ರತೆ ಹೆಚ್ಚಾಗತ್ತೆ ಧ್ಯಾನ ಮಾಡ್ತಾ ಮಾಡ್ತಾ ಆ ಅತ್ಯುನ್ನತವಾದಂತ ಏಕಾಗ್ರತೆಗೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಧ್ಯಾನ ಅಂದ್ರೆ ಅತ್ಯುನ್ನತ ಏಕಾಗ್ರತೆ ಆ ಪ್ರಯತ್ನ ಮಾಡಿದಾಗ ಸಾಮಾನ್ಯ ವಿಷಯಗಳಲ್ಲೂ ಕೂಡ ಏಕಾಗ್ರತೆ ಹೆಚ್ಚಾಗತ್ತೆ ನಿಮ್ಮ ಅಧ್ಯಯನದಲ್ಲಿ ಏಕಾಗ್ರತೆ ಹೆಚ್ಚಾಗತ್ತೆ ನೀವು ಮಾಡೋ ಕೆಲಸದಲ್ಲಿ ನಿಮಗೆ ಏಕಾಗ್ರತೆ ಹೆಚ್ಚಾಗ್ತದೆ ಅಂತ ಒಂದು ಇನ್ನು ಮನಸ್ಸಿನ ಶಕ್ತಿ ಹೆಚ್ಚಾಗ್ತದೆ ಮಾನಸಿಕ ಶಕ್ತಿ ಹೆಚ್ಚಾಗತ್ತೆ ಇದು ಮನಸ್ಸಿನ ಶಕ್ತಿ ಎಲ್ಲವನ್ನು ಒಂದು ಕಡೆ ಕೂಡಿಸೋದಾದ್ರಿಂದ ಮಾನಸಿಕ ಶಕ್ತಿ ಖಂಡಿತವಾಗ್ಲೂ ಹೆಚ್ಚಾಗತ್ತೆ ಇನ್ನು ಸ್ಮರಣ ಶಕ್ತಿ ಜಾಸ್ತಿ ಆಗ್ತದೆ ಮನಸ್ಸು ಚಂಚಲ ಆಗೋದು ಯಾವಾಗ ತಪ್ಪುತ್ತೋ ಗ್ರಹಿಸೋದನ್ನ ನಾವು ಸರಿಯಾಗಿ ಗ್ರಹಿಸ್ತೀವಿ ನೆನ್ಪಿಟ್ಕೊಳ್ಳುವಂಥ ಶಕ್ತಿ ಕೂಡ ಹೆಚ್ಚಾಗ್ತದೆ ಇನ್ನು ನಮಗೆ ಸ್ಪಷ್ಟವಾಗಿ ಆಲೋಚನೆ ಮಾಡುವಂಥ ಶಕ್ತಿ ಕ್ಲಾರಿಟಿ ಇನ್ ಥಿಂಕಿಂಗ್ ಸ್ಪಷ್ಟವಾಗಿ ಆಲೋಚನೆ ಮಾಡುವಂಥ ಶಕ್ತಿ ಹೆಚ್ಚಾಗುತ್ತೆ ಅಷ್ಟೇ ಅಲ್ಲ ಆಳವಾಗಿ ಆಲೋಚನೆ ಮಾಡುವಂಥ ಶಕ್ತಿ ನಮ್ಮಲ್ಲಿ ಬರ್ತದೆ ಡೀಪ್ ಥಿಂಕಿಂಗ್ ಅದು ಕೂಡ ನಮ್ಮಲ್ಲಿ ಬರುತ್ತೆ ಕ್ಲಾರಿಟಿ ಇನ್ ಥಿಂಕಿಂಗ್ ಆ್ಯಂಡ್ ಡೀಪ್ ಥಿಂಕಿಂಗ್ ಎರಡೂ ಕೂಡ ನಮ್ಮಲ್ಲಿ ಬೆಳೆಯುತ್ತೆ ಹೆಚ್ಚಾಗುತ್ತೆ ಇನ್ನೂ ಒಂದು ನಾವು ಯಾವಾಗ ಅಂತರ್ಮುಖಿಗಳಾಗ್ತೀವೋ ಪರಮಾತ್ಮನ ಮೇಲೆ ಧ್ಯಾನ ಮಾಡ್ತೀವೋ ಮನಸ್ಸಿನಲ್ಲಿ ಒಂದು ರೀತಿಯಾದಂಥ ಸಮತೋಲನ ಬ್ಯಾಲೆನ್ಸ್ಡ್ ಸ್ಟೇಟ್ ಆಫ್ ಮೈಂಡ್ ಮನಸ್ಸಿನ ಸಮತೋಲನ ನಮಗೆ ಸಿಗ್ತದೆ ಮನಸ್ಸು ಒಂದು ಸಮತೋಲನ ಸಮತೋಲನದಲ್ಲಿ ಇರ್ತದೆ ಏನು ಸಮತೋಲನ ಅಂದರೆ ಕೆಲವರು ತುಂಬ ಭಾವುಕರು ಎಮೋಷ್ನಲ್ ಕೆಲವರು ಚೆನ್ನಾಗಿ ಆಲೋಚನೆ ಮಾಡಬಲ್ರು ಆದರೆ ಅವರಲ್ಲಿ ಭಾವನೆ ಶಕ್ತಿ ಬೆಳೆದಿಲ್ಲ ಇವರಲ್ಲಿ ಆಲೋಚನಾ ಶಕ್ತಿ ಬೆಳೆದಿಲ್ಲ ಈ ರೀತಿಯಾದಂಥ ಒಂದು ಬ್ಯಾಲೆನ್ಸ್ ನಮ್ಮಲ್ಲಿ ಬರ್ತದೆ ಮತ್ತು ದುಃಖ ಕಷ್ಟಗಳು ನಮ್ಮಲ್ಲಿ ಬಂದಾಗ ನಮಗೆ ಎದುರಾದಾಗ ನಾವು ಆ ಮನಸ್ಸಿನ ಸಮತೋಲನವನ್ನ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ ಧ್ಯಾನ ನಮಗೆ ಅಂಥದನ್ನ ತಂದು ಕೊಡುತ್ತೆ ನಾವು ತುಂಬಾ ದುಃಖಕ್ಕೂ ಹೋಗಲ್ಲ ಸುಖ ಬಂದ್ಬಿಟ್ರೆ ತುಂಬಾ ನಾವು ಎಕ್ಸೈಟ್ ಕೂಡ ಆಗಲ್ಲ ಅಂತ ಅದು ನಮಗೆ ಈ ಧ್ಯಾನ ತಂದುಕೊಡುತ್ತೆ ಅದ್ರ ಜೊತೆಗೆ ಮನಶಾಂತಿ ಹೆಚ್ಚಾಗ್ತದೆ ಮಾನಸಿಕ ಸಮತೋಲನ ಬರುತ್ತೆ ಅಂದ್ರೆ ಮನಶಾಂತಿ ಹೆಚ್ಚಾಗ್ತದೆ ಎಂತೆಂಥ ಕಷ್ಟದ ಪರಿಸ್ಥಿತಿ ಬಂದರೂ ಕೂಡ ಆ ಶಾಂತ ಸ್ಥಿತಿ ತಪ್ಪು ಹೋಗಲ್ಲ ಅದು ಹೆಚ್ಚೆಚ್ಚಾಗ್ತದೆ ಧ್ಯಾನ ಮಾಡ್ತಾ ಅಂತ ಇನ್ನೂ ಮುಂದೆ ಹೋಗಿ ಇದು ಪ್ರಯೋಜನ ಏನು ಆನಂದ ಪ್ರಾಪ್ತಿ ನಮಗೆ ಪರಮಾನಂದ ಪ್ರಾಪ್ತಿ ಬರೀ ಆನಂದ ಪ್ರಾಪ್ತಿ ಅಲ್ಲ ಪರಮಾನಂದ ಪ್ರಾಪ್ತಿ ಬರೀ ಸುಖ ಅಲ್ಲ ಸುಖ ಬಂದರೆ ಅದ್ರ ಜೊತೆ ದುಃಖ ಇರ್ತದೆ ಆನಂದ ಪ್ರಾಪ್ತಿ ಆಗ್ತದೆ ಅಂದ್ರೆ ಆ ಧ್ಯಾನ ಸರಿಯಾಗಾದಾಗ ಜ್ಞಾನ ಪ್ರಾಪ್ತಿ ಒಳಗಿರುವಂಥ ಅಮೂಲ್ಯವಾದಂಥ ಜ್ಞಾನ ನಮಗೆ ಸಿಗ್ತದೆ ಒಳಗಿರುವಂಥ ಅಮೂಲ್ಯವಾದಂಥ ಆನಂದ ಪ್ರಾಪ್ತಿ ಆಗ್ತದೆ ಇಲ್ಲಿ ಆನಂದ ಅಂತ ಹೇಳಿದಾಗ ಒಂದು ಪ್ರಶ್ನೆ ನಿಮಗೆಲ್ಲ ನಾವು ಅನುಭವಿಸಬಹುದಾದಂಥ ಅತ್ಯುನ್ನತವಾದಂಥ ಆನಂದ ಯಾವುದು ಆಲೋಚನೆ ಮಾಡಿ ನೀವೆಲ್ಲ ನಾವು ಅನುಭವಿಸಬಹುದಾದಂಥ ಅತ್ಯುನ್ನತವಾದಂಥ ಆನಂದ ಯಾವುದು ವಿಚ್ ಇಸ್ ದಿ ಗ್ರೇಟೆಸ್ಟ್ ಜಾಯ್ ದಟ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಆಲೋಚನೆ ಮಾಡಿದ್ರೆ ಸರಿಯಾಗಿ ಆಲೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ಯಾವಾಗ ನಮ್ಮ ಇಂದ್ರಿಯಗಳು ನಮ್ಮ ಹತೋಟಿಯಲ್ಲಿರ್ತದೋ ಅದು ಒಂದು ಮಟ್ಟದ ಆನಂದ ಹೊರಗಿನ ಆನಂದಕ್ಕಿಂತ ಅದು ಹೆಚ್ಚು ಹೊರಗೆ ಏನೇ ಆನಂದ ಸಿಕ್ಕಿದ್ರೂ ಕೂಡ ಅದು ಕ್ಷಣಿಕ ಮತ್ತು ಅಲ್ಪ ಸ್ವಲ್ಪನೇ ಇರೋದು ಆದರೆ ಇಂದ್ರಿಯಗಳು ನಮ್ಮ ಹತೋಟಿಗೆ ಬಂದಾಗ ದಮಸುಖ ಅಂತ ಹೇಳ್ತಾರೆ ಅದಕ್ಕೆ ಇಂದ್ರಿಯ ಜಯ ಅಂತ ನಮಗೊಂದು ಆನಂದ ಉಂಟಾಗತ್ತೆ ಅದಕ್ಕಿಂತ ಇನ್ನು ಮುಂದೆ ಹೋದ್ರೆ ಮನಸ್ಸು ನಮ್ಮ ಹತೋಟಿಗೆ ಬಂದಾಗ ಅದು ಅದಕ್ಕಿಂತ ಹೆಚ್ಚಿನ ಆನಂದ ಅದೆಲ್ಲದಕ್ಕಿಂತ ದೊಡ್ಡ ಆನಂದ ಅತಿ ಹೆಚ್ಚು ಆನಂದ ಅಂದ್ರೆ ಆತ್ಮಾನಂದ ಅಥವಾ ಭಗವದ ಆನಂದ ಒಳಗೆ ನಾವು ಪರಮಾತ್ಮನ್ನ ಸ್ಮರಿಸಿದಾಗ ಧ್ಯಾನ ಮಾಡಿದಾಗ ಯಾವ ಆನಂದ ಸಿಗ್ತದೋ ನಾವು ಆತ್ಮದ ಮೇಲೆ ಧ್ಯಾನ ಮಾಡಿದಾಗ ಯಾವ ಆನಂದ ಸಿಗುತ್ತೋ ಅದು ಅತ್ಯುನ್ನತವಾದಂತ ಆನಂದ ಇದು ಧ್ಯಾನ ಏಕೆ ಅಂತ ಹೇಳುವಂತಹ ಒಂದು ವಿಚಾರವನ್ನು ಹೇಳಿದ್ದೀವಿ ಈ ಧ್ಯಾನ ಮಾಡೋದಕ್ಕೆ ಹೊರಟಾಗ ಈಗ ಮುಂದೆ ಹೇಗೆ ಅಂತ ನೋಡಬೇಕು ಧ್ಯಾನ ಅಂದರೆ ಏನು ಯಾಕೆ ಮಾಡಬೇಕು ಮತ್ತು ಈಗ ಕೊನೆಯದಾಗಿ ಹೇಗೆ ಮಾಡಬೇಕು ಅಂತ ಹೇಗೆ ಮಾಡಬೇಕು ಅಂದರೆ ಅದು ಹಂತ ಹಂತವಾಗಿ ನಾವು ಮುಂದುವರಿಬೇಕಾಗತ್ತೆ ಯಾವ ಗಡಿಬಿಡಿ ಮಾಡಬಾರ್ದು ಶರೀರ ಸುಸ್ಥಿತಿಯಲ್ಲಿರಬೇಕು ಬುದ್ಧಿ ಸುಸ್ಥಿತಿಯಲ್ಲಿರಬೇಕು ಮನಸ್ಸು ಸುಸ್ಥಿತಿಯಲ್ಲಿರಬೇಕು ಹಂತ ಹಂತವಾಗಿ ನಾವು ಮುಂದುವರಿಬೇಕಾಗತ್ತೆ ಆ ಪ್ರಯಾಣ ಇದೆಯಲ್ಲ ಹಂತ ಹಂತವಾಗಿ ಹೋಗುವಂಥ ಪ್ರಯಾಣ ಅದು ಕಷ್ಟ ಇದೆ ಅದು ಕಷ್ಟ ಅಂತ ಹೇಳಿದ ತಕ್ಷಣ ಬಿಟ್ಬಿಡ್ಬಾರ್ದು ಯಾಕೆಂದ್ರೆ ಇದು ದೊಡ್ಡ ಆದರ್ಶ ತುಂಬಾ ದೊಡ್ಡದನ್ನ ನಾವು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದು ಕಷ್ಟಗಳು ಅಡೆತಡೆಗಳು ತೊಂದರೆಗಳು ಇರ್ತದೆ ಆದರೆ ಯಾರಲ್ಲಿ ಶ್ರದ್ಧೆ ಇರುತ್ತೋ ಹೌದು ಇದು ಮಾಡಿದ್ರೆ ಇದರಿಂದ ಸಾಧ್ಯ ಆಗುತ್ತೆ ಎನ್ನುವಂಥ ಶ್ರದ್ಧೆ ನನಗೆ ಸಾಧ್ಯ ಆಗತ್ತೆ ಅಂತ ಎನ್ನುವಂಥ ಶ್ರದ್ಧೆ ಮತ್ತು ಅದರಿಂದ ನಿಷ್ಠೆ ನಾನು ಮಾಡ್ತೀನಿ ಎನ್ನುವಂತ ಒಂದು ಸಂಕಲ್ಪ ನಿಷ್ಠೆ ಇದಿದ್ದಾಗ ಮುಂದುವರ್ಕೊಂಡು ಹೋದಾಗ ನಮಗೆ ಖಂಡಿತವಾಗ್ಲೂ ಸಾಧ್ಯ ಆಗತ್ತೆ ಆದ್ರೆ ಆ ಪ್ರಯಾಣ ಇದೆಯಲ್ಲ ಮುಂದ್ ಹೊರ್ಕೊಂಡು ಹೋಗುವಂಥ ಪ್ರಯಾಣ ಇದೆಯಲ್ಲ ಆ ಪ್ರಯಾಣವೇ ಎಷ್ಟೋ ಪ್ರಯೋಜನವನ್ನ ನಮಗೆ ತಂದುಕೊಡುತ್ತೆ ಕೊಡುತ್ತೆ ಯಾಕೆಂದ್ರೆ ಅಷ್ಟು ದೂರ ಹೋಗಬೇಕಲ್ಲ ನಾವು ಅಷ್ಟೊತ್ತಿಗೆ ನಾವು ಈಗ ಏನೇನು ಪ್ರಯೋಜನ ಹೇಳಿದ್ವೋ ಅದೆಲ್ಲ ಬರೋದಕ್ಕೆ ಪ್ರಾರಂಭ ಆಗಿರುತ್ತೆ ಅದನ್ನು ನಿಜವಾಗ್ಲೂ ನಮ್ಗೆ ಅದೆಲ್ಲ ಬೇಡ ಒಳಗಿರುವಂತ ನಮ್ಮ ಸತ್ಯ ಅಥವಾ ನಮ್ಮ ಆತ್ಮದ ಪರಿಚಯ ಆಗಬೇಕು ಅನುಭವ ಆಗಬೇಕು ಅಂತ ಅದು ಆತ್ಮದ ಪರಿಚಯ ಅಂದ್ರೆ ಅಪಾರವಾದಂಥ ಜ್ಞಾನ ಅದು ಅಪಾರವಾದಂತ ಆನಂದ ಅಂದ್ರೆ ಮನುಷ್ಯ ಪಡೆಯಬಹುದಾದಂತ ಅತ್ಯುನ್ನತವಾದಂಥ ವಸ್ತು ಅದು ಅದಕ್ಕೆ ನಾವು ಪ್ರಯತ್ನ ಮಾಡಬೇಕು ಅದೇನೆ ಧ್ಯಾನ ಪ್ರಕ್ರಿಯೆ ಅಂತ ಹೇಗೆ ಮಾಡಬೇಕು ಅಂತ ಹೇಗೆ ಮಾಡೋದು ಅಂದ್ರೆ ಈ ಧ್ಯಾನ ಪ್ರಕ್ರಿಯೆ ಇದೆಯಲ್ಲ ಅಥವಾ ಯೋಗ ಅಂತ ಕೂಡ ಹೇಳ್ಬೋದು ಯೋಗದ ಒಂದು ಪ್ರಕ್ರಿಯೆ ಈ ಧ್ಯಾನ ಅಂತ ಹೇಳುವಂಥದ್ದು ಸ್ವಾಮಿ ವಿವೇಕಾನಂದರು ಅದನ್ನ ಕಾನ್ಕರಿಂಗ್ ಇಂಟರ್ನಲ್ ನೇಚರ್ ಅಂತ ಹೇಳಿಬಿಟ್ಟಿದ್ದಾರೆ ನಮ್ಮ ಒಳಗಿನ ಪ್ರಕೃತಿಯನ್ನ ನಾವು ಹತೋಟಿಗೆ ತಂದುಕೊಳೋ ವಶಕ್ಕೆ ತಂದುಕೊಳುವಂಥದ್ದು ಹೊರಗಿನ ಪ್ರಕೃತಿಯನ್ನು ಮನುಷ್ಯ ಎಷ್ಟೊಂದು ಕಾನ್ಕರ್ ಕಾನ್ಖರ್ ಹತೋಟಿಗೆ ಹತೋಟಿ ತಂದ್ಕೊಂಡು ತಂದ್ಕೊಂಡಿದ್ದಾನೆ ಆದ್ರಿಂದ ಎಷ್ಟೊಂದು ಪ್ರಗತಿಯನ್ನ ನಾವು ನೋಡ್ತೀವಿ ಭೌತಿಕವಾದಂಥ ಪ್ರಗತಿಯನ್ನ ಒಳಗೆ ನಾವು ಯಾವಾಗ ಪ್ರಕೃತಿ ಮೇಲೆ ನಮ್ಮ ಒಳಗಿನ ಪ್ರಕೃತಿ ಮೇಲೆ ನಮ್ಮ ಹತೋಟಿಯನ್ನ ಸಾಧಿಸೋದಕ್ಕೆ ಪ್ರಾರಂಭ ಮಾಡ್ತೀವೋ ಒಳಗಡೆ ನಮಗೆ ಬೇಕಾದಷ್ಟು ಪ್ರಯೋಜನ ನಾವೀಗಾಗಲೇ ಅದ್ರ ಬಗ್ಗೆ ಆಲೋಚನೆ ಮಾಡಿದ್ದೀವಿ ಅದೆಲ್ಲ ದೊರೆಯುತ್ತೆ ನಮಗೆ ಈ ಧ್ಯಾನ ಮಾಡಬೇಕಾದ್ರೆ ಹೇಗೆ ಮಾಡೋದು ಅಂದರೆ ಅದಕ್ಕೆ ಪ್ರಿಪರೇಷನ್ ಬೇಕು ತಯಾರಿ ಬೇಕು ಮೊದಲನೇದಾಗಿ ದೈಹಿಕವಾದಂಥ ತಯಾರಿ ಶರೀರ ಆರೋಗ್ಯವಾಗಿರಬೇಕು ಶಕ್ತಿಶಾಲಿಯಾಗಿರಬೇಕು ಮತ್ತು ನೋಡಿ ಈ ಥರ ಒಂದು ಸುಖಾಸನದಲ್ಲೋ ಅಥವಾ ಪದ್ಮಾಸನದಲ್ಲೋ ಕುಳಿತುಕೊಳ್ಳೊಂಗಾಗಬೇಕು ಆಸನ ಅಂತ ಅದನ್ನು ನೀವೆಲ್ಲ ಕೇಳಿರ್ತೇವೆ ಯೋಗಾಸನ ಬೇರೆ ಬೇರೆ ರೀತಿಯಾದಂಥ ಆಸನಗಳನ್ನು ಮಾಡಿ ಯಾತಕ್ಕೆ ಮಾಡಬೇಕು ಬೇರೆ ಬೇರೆ ರೀತಿಯಾದಂಥ ಆಸನ ಶರೀರ ಸುಸ್ಥಿತಿಯಲ್ಲಿರಬೇಕು ಆರೋಗ್ಯ ಸ್ಥಿತಿಯಲ್ಲಿರಬೇಕು ಶರೀರದಲ್ಲಿ ಶಕ್ತಿ ಇರಬೇಕು ನಾವು ಇಂಗ್ಲೀಷ್ನಲ್ಲಿ ಹೇಳಬೇಕಾದ್ರೆ ಫಿಸಿಕಲ್ ಫಿಟ್ನೆಸ್ ಮಾತ್ರ ಅಲ್ಲ ಸ್ಟ್ರೆಂತ್ ಕೂಡ ಇರಬೇಕು ಹಲವಾರು ವ್ಯಾಯಾಮಗಳನ್ನು ಮಾಡಿ ಹಲವಾರು ಯೋಗಾಸನಗಳನ್ನು ಮಾಡಿ ಏನು ಪ್ರಯೋಜನ ಒಂದು ಆಸನದಲ್ಲಿ ಸ್ಥಿರವಾಗಿ ಕುಳಿತುಕೊಳ್ಳೋದಕ್ಕೆ ಸಾಧ್ಯ ಆಗಬೇಕು ಸ್ಥಿರವಾಗಿ ಕುಳಿತುಕೊಳ್ಳೋದ್ರ ಜೊತೆಗೆ ಶರೀರದಲ್ಲಿ ಎಲ್ಲೂ ಕೂಡ ಬಿಗಿ ಇಲ್ಲದೆ ಇರೋ ಹಾಗೆ ರಿಲ್ಯಾಕ್ಸ್ಡ್ ಆಗಿ ಕುತ್ಕೊಳ್ಳೋಂಗೆ ನಾವು ಅದಕ್ಕೋಸ್ಕರ ಶರೀರ ಸುತಿ ಸುಸ್ಥಿತಿ ಆಸನ ಅದಾದಮೇಲೆ ಪ್ರಾಣಾಯಾಮ ಅಂತ ನೀವೆಲ್ಲ ಕೇಳಿರ್ತೀರ ಪ್ರಾಣಾಯಾಮ ಅದ್ರ ಬಗ್ಗೆ ಹೆಚ್ಚು ವಿವರಿಸೋದಕ್ಕೆ ಸಮಯ ಇಲ್ಲ ಇದು ಸಮಯನೂ ಅಲ್ಲ ಪ್ರಾಣದ ಮೇಲೆ ನಮ್ಮ ಹತೋಟಿ ಪ್ರಾಣದ ಮೇಲೆ ಹತೋಟಿ ಅಂದರೆ ಸಾಮಾನ್ಯವಾಗಿ ನಾವೆಲ್ಲ ಅರ್ಥ ಮಾಡ್ಕೊಳ್ಳೋದು ಉಸಿರಿನ ಮೇಲೆ ಹತೋಟಿ ಅಂತ ಉಸಿರಿನ ಮೇಲೆ ಹತೋಟಿ ಅಲ್ಲ ನಮ್ಮ ಶರೀರದೊಳಗಡೆ ಏನೇನು ಕ್ರಿಯೆಗಳು ನಡೀತಾ ಇದೆಯೋ ರಕ್ತ ಸಂಚಾರ ಆಹಾರ ಪಚನ ನರಗಳಲ್ಲಿ ಯಾವ ಕ್ರಿಯೆಗಳು ನಡೀತಾ ಇದೆಯೋ ಎಲ್ಲವೂ ಕೂಡ ಪ್ರಾಣ ಮಾಡ್ತಾ ಇರುವಂಥದ್ದು ಪಂಚಪ್ರಾಣ ಅಂತ ನಾವು ಕೇಳಿದ್ವಿ ಐದು ರೀತಿಯಾದಂಥ ಪ್ರಾಣಗಳಿದೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಪಂಚಪ್ರಾಣ ಅವೆಲ್ಲವೂ ತಮ್ಮ ಕೆಲಸಗಳನ್ನು ಮಾಡ್ತಾ ಇದೆ ಅವುಗಳ ಮೇಲೆ ಹತೋಟಿ ಸಾಧಿಸಬೇಕು ಅವುಗಳ ಮೂಲಕ ಮನಸ್ಸಿನ ಮೇಲೆ ಹತೋಟಿ ಸಾಧಿಸಬೇಕು ಇಷ್ಟೇ ನಾವು ಕೊನೆಗೆ ಮಾಡ್ಬೇಕಾಗಿರೋದು ಪ್ರಾಣದ ಮೂಲಕ ಹತೋಟಿ ಸಾಧಿಸಿ ಅವು ಮನಸ್ಸನ್ನು ಕೂಡ ಚಾಲನೆ ಮಾಡ್ತಿರುವಂತದ್ದು ಪ್ರಾಣಶಕ್ತಿ ಆಗ ಮನಸ್ಸಿನ ಮೇಲೆ ಹತೋಟಿ ಬರುತ್ತೆ ಹೇಗೆ ಪ್ರಾಣವನ್ನ ಹತೋಟಿಗ್ ತರೋದು ಒಳಗಡೆ ನಡೀತಾ ಇದೆ ಅದು ಅದೇನು ಹೊರಗೆ ನಡೀತಾ ಇಲ್ಲ ಅದು ಮಾಡ್ಬೇಕಾರೆ ಉಸಿರಾಟದ ಮೂಲಕ ಉಸಿರಾಟವನ್ನ ಹತೋಟಿಗೆ ತಂದ್ಕೊಳ್ಳೋದ್ರ ಮೂಲಕ ನಾವು ಪ್ರಾಣವನ್ನ ಹತೋಟಿಗೆ ತಂದ್ಕೊಳ್ಬಹುದು ಅದಕ್ಕೋಸ್ಕರ ಪ್ರಾಣಾಯಾಮ ಅಂದ್ರೆ ಉಸಿರನ್ನ ಹತೋಟಿಗೆ ತಂದ್ಕೊಳ್ಳೋದು ಆದ್ರೆ ಉಸಿರನ್ನ ಹತೋಟಿಗೆ ತಂದ್ಕೊಳ್ಳೋದ್ರ ಮೂಲಕ ಒಳಗಡೆ ಇರುವಂತ ಪ್ರಾಣ ಹತೋಟಿಗೆ ಬರುತ್ತೆ ತನ್ನ ಮೂಲಕ ಮನಸ್ಸು ಹತೋಟಿಗೆ ಬರುತ್ತೆ ಈ ರೀತಿಯಾದಂಥ ತಯಾರಿ ಮಾಡ್ಕೊಳ್ತೀವಿ ನಾವು ಮನಸ್ಸು ಏಕಾಗ್ರ ಆಗ್ಬೇಕಲ್ಲ ತಯಾರಿ ಆಗ್ಬೇಕು ಅದಕ್ಕೆ ಇನ್ನು ನೈತಿಕವಾದಂಥ ಶಕ್ತಿಯನ್ನು ಬೆಳೆಸ್ಕೊಳ್ಳುವಂಥದ್ದು ಮಾರಲ್ ಪ್ಯೂರಿಫಿಕೇಶನ್ ಅಂತ ಹೇಳ್ತಾರೆ ಮಾರಲ್ ಸ್ಟ್ರೆಂತ್ ಅಂತ ಅದಕ್ಕೆ ಯಮ ನಿಯಮಗಳನ್ನು ಅಂದರೆ ಎಲ್ಲ ಸದ್ಗುಣಗಳನ್ನು ಬಳಸ್ಕೊಳ್ತಾ ಮನಸ್ಸು ಶುದ್ಧವಾಗಬೇಕು ಮನಸ್ಸು ಶಕ್ತಿಶಾಲಿ ಆಗಬೇಕು ಈ ತಯಾರಿ ಮಾಡ್ಕೊಳ್ಬೇಕು ಈಗ ಧ್ಯಾನ ವಸ್ತು ಯಾವುದು ಆಗಲೇ ನಾವು ಅದ್ರ ಬಗ್ಗೆ ಸ್ವಲ್ಪ ಹೇಳಿದ್ದೀವಿ ಧ್ಯಾನ ವಸ್ತು ಈಗ ಧ್ಯಾನ ಮಾಡಬೇಕು ಯಾವುದ್ರ ಮೇಲೆ ಧ್ಯಾನ ಮಾಡೋದು ಧ್ಯಾನ ವಸ್ತು ಏನು ಅಂತ ನಾವು ಆಲೋಚನೆ ಮಾಡಬೇಕು ಆಬ್ಜೆಕ್ಟ್ ಆಫ್ ಮೆಡಿಟೇಷನ್ ಅಂತ ಹೇಳ್ತಾರೆ ಓಂಕಾರ ಆಗಬಹುದು ಪರಮಾತ್ಮನ ದಿವ್ಯ ನಾಮ ಆಗಬಹುದು ಇಲ್ಲಿ ಎದೆಯಲ್ಲಿ ಒಳಗಡೆ ದಿವ್ಯ ಬೆಳಕು ಡಿವೈನ್ ಲೈಟ್ ಆಗ್ಬೋದು ನಮ್ಮ ಇಷ್ಟ ದೇವತೆಯ ದಿವ್ಯ ರೂಪ ಮತ್ತು ದಿವ್ಯ ಗುಣ ಇದು ಕೂಡ ಆಗಬಹುದು ಇಷ್ಟ ಮಂತ್ರ ಅದ್ರ ಜೊತೆಗೆ ಆಗಬಹುದು ಇವೆಲ್ಲವೂ ಕೂಡ ಧ್ಯಾನ ವಸ್ತು ಆಗಬಹುದು ಇನ್ನು ಕೆಲವರು ನೀವು ಕೇಳಿರಬಹುದು ಎದುರುಗಡೆ ಒಂದು ದೀಪವನ್ನು ಹೊತ್ತಿಸಿ ಅದನ್ನೇ ದೃಷ್ಟಿಸಿ ನೋಡ್ತಿರುವಂಥದ್ದು ಅದು ಧ್ಯಾನ ಅಂತ ತಿಳ್ಕೊಂಡಿದ್ರು ಅದರಿಂದ ಹೆಚ್ಚೇನು ಪ್ರಯೋಜನ ಆಗಲ್ಲ ಯಾಕೆಂದರೆ ಧ್ಯಾನ ವಸ್ತು ಯಾವಾಗಲೂ ದಿವ್ಯತೆಯಿಂದ ಕೂಡಿರಬೇಕು ಅದು ಭೌತಿಕವಾದದ್ದು ಆದರೆ ಹೆಚ್ಚು ಪ್ರಯೋಜನ ಆಗೋಲ್ಲ ಒಂದು ಸ್ವಲ್ಪ ಏಕಾಗ್ರತೆ ಅಷ್ಟೇ ಆದ್ದರಿಂದ ಈ ಎಲ್ಲ ವಸ್ತುಗಳು ಕೂಡ ಧ್ಯಾನ ವಸ್ತು ಆಗ್ಬೋದು ನಿಮ್ಮ 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 ಇಷ್ಟ ದೇವತೆ ನಿಮ್ಮ ಧ್ಯಾನ ವಸ್ತು ಆಗ್ಬೋದು ನೀವು ಇಷ್ಟ ದೇವತೆಯ ಭಾವಚಿತ್ರ ಇಲ್ಲಿ ನೋಡ್ತಿರೋ ಶ್ರೀರಾಮಕೃಷ್ಣರ ಭಾವಚಿತ್ರ ಅಥವಾ ಶ್ರೀಮಾತೆಯವರು ಸ್ವಾಮಿ ವಿವೇಕಾನಂದರು ಯಾರು ಬೇಕಾರಾಗ್ಬೋದು ರಾಮ ಕೃಷ್ಣ ಶಿವ ದೇವಿ ಯಾರು ಬೇಕಾರಾಗ್ಬೋದು ನಿಮ್ಮ ಇಷ್ಟ ದೇವತೆ ನಿಮ್ಮ ಧ್ಯಾನ ವಸ್ತು ಆ ಭಾವಚಿತ್ರದಲ್ಲಿ ನೀವು ಏನ್ ನೋಡ್ತೀರೋ ಅದನ್ನೇ ಒಳಗಡೆ ನಾವು ಭಾವಿಸಿ ಆದರೆ ಜ್ಯೋತಿರ್ಮಯರಾಗಿದ್ದಾರೆ ಅಂತ ಭಾವಿಸ್ಬೇಕು ಯಾಕೆ ಇದ್ದಾರೆ ಅಂತ ಭಾವಿಸ್ಬೇಕು ಅದೊಂದು ಕಲ್ಪನೆ ಆಗಲಿಲ್ವಾ ಅಂದ್ರೆ ಇಲ್ಲ ಅದು ಅನುಭವಸ್ಥರು ಹೇಳಿದ್ದಾರೆ ಅದು ಆ ರೀತಿಯಾಗಿ ಇರೋದು ಜ್ಯೋತಿರ್ಮಯರಾಗಿರುವಂಥವ್ರವರು ಜ್ಯೋತಿ ಸ್ವರೂಪಗಳು ಅಂತ ಇನ್ನು ಹೇಗೆ ಮಾಡಬೇಕು ಅಂತ ಹೇಳಿದಾಗ ಶ್ರೀ ಗುರುವಿನಿಂದ ದೀಕ್ಷೆಯನ್ನು ಪಡೆದು ಮಂತ್ರವನ್ನು ಪಡೆದು ಇಷ್ಟ ಮಂತ್ರವನ್ನು ಪಡೆದು ಇಷ್ಟ ದೇವತೆಯ ಮೇಲೆ ಧ್ಯಾನ ಮಾಡುವಂಥದ್ದು ಆ ಗುರುಗಳ ಪರಂಪರೆಗೆ ಅನುಸಾರವಾಗಿ ಹೇಳ್ಕೊಟ್ಟಿರ್ತಾರೆ ಆ ರೀತಿಯಾಗಿ ಮಾಡಬೇಕು ಆದರೆ ಒಂದು ನೆನಪಿಟ್ಕೊಂಡಿರಬೇಕು ಈ ಧ್ಯಾನ ಪ್ರಕ್ರಿಯೆಯಲ್ಲಿ ಪ್ರತಿಯೊಂದು ಕೂಡ ಒಂದು ಸ್ವಲ್ಪ ನಿರ್ದಿಷ್ಟವಾಗಿರಬೇಕು ಎವ್ರಿಥಿಂಗ್ ಶುಡ್ ಬಿ ಡೆಫಿನೆಟ್ ಏನದು ನೀವು ಧ್ಯಾನ ಮಾಡುವಂಥ ಸ್ಥಳ ಇಂಥ ಸ್ಥಳದಲ್ಲಿ ಧ್ಯಾನ ಮಾಡ್ತಾರೆ ನಿಮ್ಮ ಮನೆಯಲ್ಲೇ ಒಂದು ಕೋಣೆಯಲ್ಲಿ ಅಥ್ವಾ ಒಂದು ಮೂಲೆಯಲ್ಲಿ ದೇವ್ರ ಮನೆಯಲ್ಲಿ ಅಥವಾ ಆಶ್ರಮದಲ್ಲಿ ಅಥವಾ ದೇವಸ್ಥಾನದಲ್ಲಿ ಆ ಸ್ಥಳ ಯಾವ ಥರ ಇರಬೇಕು ಈ ಥರ ಇರಬೇಕು ಸ್ವಚ್ಛವಾಗಿರಬೇಕು ಚೆನ್ನಾಗಿರಬೇಕು ಅದು ಒಂದು ಇನ್ನೊಂದು ಧ್ಯಾನ ಮಾಡುವಂಥ ಸಮಯ ಯಾವಾಗಂದ್ರೆ ಅವಾಗ ಮಾಡೋದಲ್ಲ ಪ್ರತಿನಿತ್ಯ ಅದೇ ಸಮಯಕ್ಕೆ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಇನ್ನು ಧ್ಯಾನ ಪ್ರಕ್ರಿಯೆ ಇದೆಯಲ್ಲ ಯಾವ ರೀತಿಯಾಗಿ ಮಾಡಬೇಕು ಅಂತ ಅದು ಕೂಡ ಡೆಫಿನೆಟ್ ಆಗಿರಬೇಕು ಹೇಗೇಗೋ ಮಾಡೋದಲ್ಲ ಧ್ಯಾನ ಮಾಡೋದಕ್ಕೆ ಹೋಗೋದು ಧ್ಯಾನ ಮುಗಿಸೋದು ಹೊರಕ್ಕೆ ಬರೋದು ಎಲ್ಲಿ ಹೋಗೋದು ಎಲ್ಲಿ ಹೊರಗೆ ಬರೋದು ನಮ್ಮ ಮನಸ್ಸು ಎದೆಯ ಒಳಗಡೆ ಆ ಹೃದಯ ಕಮಲ ಅಂತ ಹೇಳ್ತಾರೆ ಅಲ್ಲಿ ಒಳಗೆ ಹೋಗಿ ಧ್ಯಾನ ಮಾಡಬೇಕು ಎಲ್ಲೆಲ್ಲೋ ಧ್ಯಾನ ಮಾಡೋದಲ್ಲ ನಾವು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತೀವಿ ಯಾಕೆ ಕಣ್ಣು ಮುಚ್ಕೋಬೇಕು ಕಣ್ಣು ತೆರೆದ್ರೆ ಮನಸ್ಸು ಚಂಚಲ ಆಗಿಬಿಡುತ್ತೆ ಕಣ್ಣು ಮುಚ್ಕೊಂಡು ಮನಸ್ಸು ಅಂತರ್ಮುಖ ಆಗೋದಕ್ಕೆ ನಾವು ಅದಕ್ಕೆ ಸಹಾಯ ಮಾಡ್ತಾ ಇದೀವಿ ಮನಸ್ಸಿಗೆ ಒಳಗಡೆ ಹೋಗಿ ಎದೆಯ ಮಧ್ಯಭಾಗ ಅಲ್ಲಿ ಒಳಗಡೆ ಹೋಗಿ ಅಲ್ಲಿ ಇಷ್ಟ ದೇವತೆಯನ್ನು ಭಾವಿಸಿ ಅಲ್ಲಿ ಇಷ್ಟ ದೇವತೆ ಜ್ಯೋತಿರ್ಮಯ ಅಂತ ಭಾವಿಸಿ ಮನಸ್ಸೆಲ್ಲ ಆ ದಿವ್ಯ ರೂಪದ ಮೇಲೆ ನಾವು ಏಕಾಗ್ರ ಮಾಡಿ ಅಲ್ಲಿ ಧ್ಯಾನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಆ ಪ್ರಕ್ರಿಯೆ ಇದೆಯಲ್ಲ ಒಳಗೆ ಹೋಗುವಂಥದ್ದು ಅಲ್ಲೇ ಇರುವಂಥದ್ದು ಹೊರಗೆ ಬರುವಂಥದ್ದು ಧ್ಯಾನದಿಂದ ಹೊರಗೆ ಬಂದ ತಕ್ಷಣ ಏನು ಮಾಡಬೇಕು ಅದೆಲ್ಲದೂ ಕೂಡ ಬಹಳ ಮುಖ್ಯವಾದದ್ದು ಎಲ್ಲ ಇಂಪಾರ್ಟೆಂಟ್ ಯಾವುದೊಂದನ್ನು ಕೂಡ ನಾವು ಗಡಿಬಿಡಿ ಮಾಡಬಾರ್ದು ಅಂತ ಅದಕ್ಕೆ ಏನು ಹೇಳ್ತಾರೆ ಗಡಿಬಿಡಿ ಮಾಡಬಾರ್ದು ಅಂತ ಹೇಳಿದಾಗ ಇದೇನು ಒಂದು ತಿಂಗಳು ಕೋರ್ಸು ಒಂದು ವರ್ಷದ ಕೋರ್ಸ್ ಅಲ್ಲ ಇದು ಜೀವನ ಪರ್ಯಂತ ನಾವು ಮಾಡೋದಕ್ಕೆ ತಯಾರಾಗಿರ್ಬೇಕಾದ್ರಿಂದ ತಾಳ್ಮೆ ಬೇಕು ಅದಕ್ಕಿಂತ ಮೊದಲಾಗಿ ಶ್ರದ್ಧೆ ಬೇಕು ನಮ್ಮಲ್ಲಿ ಹೌದು ಈ ಧ್ಯಾನ ಮಾಡುವಂಥದ್ದು ಒಳ್ಳೆಯದು ಇದು ಮಾಡಿದ್ರೆ ಈ ಒಂದು ಆತ್ಮ ಸ್ವರೂಪದ ಸಾಕ್ಷಾತ್ಕಾರ ಪರಮಾತ್ಮನ ಸಾಕ್ಷಾತ್ಕಾರ ಆಗತ್ತೆ ಎನ್ನುವಂಥ ಶ್ರದ್ಧೆ ಹೌದು ಅದು ಆಗತ್ತೆ ಅಂತ ಶ್ರದ್ಧೆ ಅದು ಆಗಲ್ಲ ಅಂತ ಅನ್ನೋಂಗಿದ್ರೆ ಯಾರು ಮಾಡ್ತಾರೆ ಯಾಕೆ ಮಾಡಬೇಕು ಅದಾಗುತ್ತೆ ಆತರ ಥರ ಅನುಭವ ಪಡ್ಕೊಂಡವ್ರು ಇದ್ದಾರೆ ನಾನು ಕೂಡ ಪ್ರಯತ್ನ ಮಾಡ್ತೀನಿ ಎನ್ನುವಂಥ ಶ್ರದ್ಧೆ ದೀರ್ಘಕಾಲ ಪ್ರಯತ್ನ ಮಾಡಬೇಕು ಆದ್ದರಿಂದ ತಾಳ್ಮೆ ಬೇಕು ಪ್ರತಿನಿತ್ಯ ಅಭ್ಯಾಸ ಮಾಡಬೇಕು ಮತ್ತು ಜೊತೆಗೆ ವೈರಾಗ್ಯ ಕೂಡ ಇರಬೇಕು ಅದು ಇದು ಇದು ಅದು ಎಲ್ಲ ತಲೆ ಒಳಗೆ ತುಂಬ್ಕೊಂಡ್ಬಿಟ್ರೆ ಧ್ಯಾನದ ಸಮಯದಲ್ಲಿ ಅದೇ ಬಂದ್ಬಿಡುತ್ತೆ ಏನು ತುಂಬ್ಕೊಳ್ಳದೆ ಇದ್ರು ಕೂಡ ನಾವು ದಿನನಿತ್ಯ ನಮ್ಮ ಕ್ರಿಯೆಗಳನ್ನು ಮಾಡ್ತಾ ಇದ್ರೆ ಧ್ಯಾನದ ಸಮಯದ ಅದೆಲ್ಲ ಬಂದ್ಬಿಡುತ್ತೆ ಆದರೆ ಅದು ತಾನಾಗೆ ಕಡಿಮೆ ಆಗುತ್ತೆ ನಾವು ಯಾವಾಗ ಧ್ಯಾನವನ್ನು ಮಾಡೋದು ಅಭ್ಯಾಸ ಮುಂದುವರ್ಸ್ಕೊಂಡು ಹೋಗ್ತೀವೋ ಖಂಡಿತವಾಗ್ಲೂ ಅವಾಗ ಆಗುತ್ತೆ ಯಾಕೆ ಇದು ಕಷ್ಟ ಆಗತ್ತೆ ನಮಗೆ ಧ್ಯಾನ ಮಾಡ್ಬೇಕಾದ್ರೆ ಪ್ರಾರಂಭದಲ್ಲಿ ಗೊತ್ತಾಗುತ್ತೆ ಒಂದು ಸ್ವಲ್ಪ ದಿನ ಏನೋ ಒಂದು ಹೊಸದಾದ್ರಿಂದ ಚೆನ್ನಾಗಿರೋಂಗಿರುತ್ತೆ ಆಮೇಲೆ ಸ್ವಲ್ಪ ಏನೋ ಮನಸ್ಸು ತುಂಬ ತುಂಬ ಚಂಚಲ ಆದಂಗೆ ಆಗುತ್ತೆ ನಿಮ್ಮ ಮನಸ್ಸು ಇವಾಗ ಎಷ್ಟು ಚಂಚಲ ಇದೆಯೋ ಅದಕ್ಕಿಂತ ಹೆಚ್ಚು ಚಂಚಲ ಅನ್ಸುತ್ತೆ ಧ್ಯಾನ ಮಾಡೋಕ್ಕೆ ಶುರು ಮಾಡಿದಾಗ ಯಾಕೆ ಅದು ಅಂತ ಹೇಳಿದ್ರೆ ಹಲವಾರು ಜನ್ಮಗಳ ಸಂಸ್ಕಾರ ನಮ್ಮ ಒಳಗಡೆ ಇದೆ ಮನಸ್ಸಿನ ಒಳಗಡೆ ಹಲವಾರು ಜನ್ಮದ ಸಂಸ್ಕಾರ ಏನು ಮನಸ್ಸು ಹೊರಗೆ ಹೋಗಿದ್ದೇ ಸಂಸ್ಕಾರ ಅದೇ ಅಭ್ಯಾಸ ಆಗೋಗಿದೆ ಮನಸ್ಸಿಗೆ ಹಲವಾರು ಜನ್ಮಗಳಿಂದ ಹಲವಾರು ವರ್ಷ ಅಲ್ಲ ಹಲವಾರು ಜನ್ಮಗಳಿಂದ ಹೊರಮುಖವಾಗಿಯೇ ಮನಸ್ಸು ಹೋಗ್ಬಿಟ್ಟಿದೆ ಹೊರ ಪ್ರಪಂಚವನ್ನೇ ನೋಡಿದೆ ಅದರಲ್ಲೇ ಆಸಕ್ತಿ ತೋರಿಸ್ಬಿಟ್ಟಿದೆ ಆದ್ರಿಂದ ಹೊರಗೆ ಹೋಗೋದಕ್ಕೆ ಅದಕ್ಕೆ ಇಷ್ಟ ಆಗ್ಬಿಡುತ್ತೆ ಎರಡನೇದು ಸರಿಪ್ಪ ಇಷ್ಟು ವರ್ಷ ನಾನೇನೋ ಹೋಗಿದ್ದೆ ಆದರೆ ಈಗ ನನಗೆ ಇದೆಲ್ಲ ಇಷ್ಟ ಆಗ್ತಿದೆಯಲ್ಲ ಅಂದ್ರೆ ಈ ಜನ್ಮದಲ್ಲೂ ಕೂಡ ನಿಮ್ಗೆ ಎಷ್ಟು ವಯಸ್ಸಾಗಿದೆಯೋ ಅಷ್ಟು ವರ್ಷಗಳ ಕಾಲವೂ ಕೂಡ ಹೊರಮುಖ ಆಗಿದೆ ಮನಸ್ಸು ಹೊರ ಹೊರಗಡೆ ಇರುವಂಥ ವಸ್ತುಗಳ ಕಡೆ ಆಸಕ್ತಿ ತೋರಿಸಿದೆ ಆಸಕ್ತಿ ತೋರಿಸೋದು ತಪ್ಪು ಅಂತಲ್ಲ ಅದಕ್ಕೆ ಅಂಟ್ಕೊಂಡ್ಬಿಟ್ಟಿರ್ತದೆ ಅಂದ್ ಮತ್ತು ಅಭ್ಯಾಸ ಆಗಿರೋದನ್ನ ಕಣ್ಣು ಮುಚ್ಕೊಂಡಾಗ ಅದೇ ಬರ್ತಾ ಇರುತ್ತೆ ಅದು ಸಹಜವಾದದ್ದು ಯಾರು ಏನು ಅದ್ರ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ ಅಭ್ಯಾಸ ಮುಂದುವರ್ಸ್ಕೊಂಡು ಹೋದ್ರೆ ತಾನಾಗೆ ಕಡಿಮೆ ಆಗ್ಬಿಡುತ್ತೆ ಅದಲ್ಲ ತೀಕ್ಷ್ಣತೆ ಕಡಿಮೆ ಆಗ್ಬಿಡುತ್ತೆ ಅದ್ರದ್ದು ಮನಸ್ಸು ಅದ್ರ ಬಗ್ಗೆ ಆಲೋಚನೆ ಮಾಡೋ ತೀಕ್ಷ್ಣತೆ ಇಂಟೆನ್ಸಿಟಿ ಕಡಿಮೆ ಆಗ್ಬಿಡುತ್ತೆ ಇನ್ನೊಂದು ಈ ಇಂದ್ರಿಯಗಳು ಮತ್ತು ಮನಸ್ಸಿನ ಸ್ವಭಾವವೇ ಅದು ಏನದು ಹೊರಕ್ಕೆ ಹೋಗುವಂಥದ್ದು ಜ್ಞಾನೇಂದ್ರಿಯ ಅಂತ ಹೆಸರು ಇವಕ್ಕಲ್ಲ ಹೊರ ಪ್ರಪಂಚದ ಜ್ಞಾನವನ್ನ ತಂದು ತಂದು ಒಳಗೆ ಹಾಕೋದಕ್ಕೆ ಅದು ಇರೋದು ಅದಕ್ಕೆ ಅದಕ್ಕೆ ಜ್ಞಾನೇಂದ್ರಿಯ ಅಂತ ಹೆಸರು ಆದ್ರಿಂದ ಅದು ಬಿಟ್ಟರೆ ಸಾಕು ಹೊರಗೆ ಹೋಗುತ್ತೆ ಮನಸ್ಸು ಕಿವಿಯಿಂದ ಗಮನ ಕೊಟ್ಟರೆ ಸಾಕು ಹೊರಗಿಂದ ಕೇಳಿಸ್ಕೊಳ್ತದೆ ಸ್ಪರ್ಶ ಜ್ಞಾನ ಈ ವಾಸನೆ ಎಲ್ಲವೂ ಕೂಡ ಹೊರಮುಖವಾಗಿರುವಂಥದ್ದು ಆದ್ರಿಂದ ಯಾರು ಏನು ಹೆದರಬೇಕಾಗಿಲ್ಲ ನಮ್ಮಲ್ಲಿ ನಮಗೆ ವಿಶ್ವಾಸ ಇರಬೇಕು ನಮ್ಮಲ್ಲಿ ಶ್ರದ್ಧೆ ಇರಬೇಕು ಪರಮಾತ್ಮನಲ್ಲಿ ಶ್ರದ್ಧೆ ಇರಬೇಕು ಇದು ಸಾಧ್ಯ ಆಗ್ತದೆ ನಾನು ಮಾಡ್ತೀನಿ ಅಂತ ಇದಿಷ್ಟು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ಕೆಲವೇ ನಿಮಿಷ ಈಗ ಯಾವ ಥರ ಮಾಡಬಹುದು ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಮಾಡ್ಬೋದು ಅಂತ ಹೇಳ್ಬಿಡ್ತೀನಿ ನೀವುಗಳು ಆಲಿಸ್ತಿರೋ ಅಂಥವರು ಅದೇ ರೀತಿಯಾಗಿ ಮಾಡೋದಕ್ಕೆ ಪ್ರಯತ್ನ ಪಡಿ ಈಗೆಲ್ಲರೂ ಕೂಡ ಒಂದು ಆರಾಮ ಕುಳಿತುಕೊಳ್ಳೋದು ಕಲಿಬೇಕು ಅಂದರೆ ರಿಲ್ಯಾಕ್ಸ್ಡ್ ಪೋಸ್ಟರ್ ಮೊದಲು ಏನ್ ಮಾಡಬೇಕು ಸುಖಾಸನ ಈ ತರ ಚಕ್ಕಲ ಬಕ್ಕಲ ಅಂತ ಹೇಳ್ತಾರೆ ಕನ್ನಡದಲ್ಲಿ ಚಕ್ಕಲ ಬಕ್ಕಲ ಕೂತ್ಕೊಳ್ಳೋವಂಥದ್ದು ಬೆನ್ನು ಮತ್ತು ಕತ್ತು ನೇರವಾಗಿರ್ಬೇಕು ಇದನ್ನ ನಾವು ಸುಖಾಸನ ಅಂತ ಹೇಳ್ತೀವಿ ಬೇರೆ ವ್ಯಾಯಾಮಗಳು ಆಸನ ಮಾಡ್ತಾ 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 ಈ ಒಂದು ಆಸನದಲ್ಲಿ ಸುಖಾಸನದಲ್ಲಿ ಆರಾಮವಾಗಿ ಕುಳಿತುಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ ನಮ್ಮ ನಮ್ಮ ಕೈಲಿ ಅದು ಮೊದಲು ಆಸನ ಎರಡನೇದಾಗಿ ಪ್ರಾರಂಭ ಮಾಡ್ಬೇಕಾರೆ ನಾವು ಕೆಲವು ಶ್ಲೋಕಗಳನ್ನು ಭಜನೆಯನ್ನು ಸ್ತೋತ್ರವನ್ನ ಹೇಳ್ಕೊಳ್ಬೇಕು ಅದಾದಮೇಲೆ ಓಂಕಾರವನ್ನ ಹೇಳ್ಕೊಳ್ಬೇಕು ಅದನ್ನು ಹೇಳ್ಕೊಳ್ಬೇಕು ಅದಾದಮೇಲೆ ಓಂಕಾರ ಯಾಕಂದ್ರೆ ಆ ಎಲ್ಲದರ ಸಾರ ಓಂಕಾರ ಓಂಕಾರ ಅಂತ ಹೇಳಿದ್ರೆ ಅದು ಪರಮಾತ್ಮನ ಹೆಸರು ಅವನನ್ನೇ ಕರಿತಾ ಇದ್ದೀವಿ ಮನಸ್ಸಿಗೆ ಅವನ್ನೇ ತಂದುಕೊಳ್ತಾ ಇದ್ದೀವಿ ನಾವು ಆದ್ದರಿಂದ ಓಂಕಾರವನ್ನ ಹೇಳ್ಕೊಳ್ಬೋದು ಆಮೇಲೆ ಈ ತರ ಕುತ್ಕೊಂಡು ಓಂಕಾರ ಹೇಳ್ಕೊಳ್ಳೋದಕ್ಕೆ ಮೊದಲು ಆಸನದಲ್ಲಿ ಈ ತರ ಕೂತ್ಕೊಂಡು ನಿಮ್ಮ ಎಡ ಹಸ್ತದ ಮೇಲೆ ಬಲಹಸ್ತವನ್ನು ಇಟ್ಕೊಳ್ಬೋದು ಅಥವಾ ನಿಮ್ಮ ಮಂಡಿ ಮೇಲೆ ಬೆರಳುಗಳನ್ನ ಕೈ ಬೆರಳುಗಳನ್ನ ಜ್ಞಾನ ಮುದ್ರದಲ್ಲಿ ಇಟ್ಕೊಂಡು ಈ ತರ ಇಟ್ಕೊಳ್ಬೋದು ಆರಾಮಾಗಿ ಆರಾಮಾಗಿರ್ಬೇಕು ಹೇಗ್ಬೇಕಾದ್ರೆ ಇಟ್ಕೊಳ್ಳಿ ನೀವು ಆರಾಮಾಗಿರ್ಬೇಕು ಮುಂದೆ ಈ ತರ ಒಂದು ಆಸನದಲ್ಲಿ ಕುಳಿತುಕೊಂಡು ಓಂಕಾರವನ್ನು ಪಠಿಸುವಂಥದ್ದು ಅಥವಾ ಭಜನೆಯ ಸ್ತೋತ್ರಗಳನ್ನ ಸ್ತುತಿಗಳನ್ನ ಹೇಳ್ಕೊಡುವಂಥದ್ದು ಅದಾದ್ಮೇಲೆ ಈಗ ನಾವು ವಿಶ್ವದ ಎಲ್ಲ ಸಕಲ ಜೀವಿಗಳು ಕೂಡ ಅವರ ಒಳಿತಿಗೆ ಸಕಲ ಜೀವಿಗಳ ಒಳಿತಿಗಾಗಿ ಪ್ರಾರ್ಥನೆ ಮಾಡಬೇಕು ಯಾವ ಥರ ಮಾಡಬೇಕು ಅಂತ ಹೇಳ್ತೀನಿ ನೀವು ಆ ಥರ ಕೇಳಿಸ್ಕೊಳ್ಳಿ ಮಾಡಿ ಮತ್ತು ಆಮೇಲೆ ಅಭ್ಯಾಸ ಮಾಡುವಾಗ ಅದನ್ನೇ ಮಾಡ್ಕೊಳ್ಳಿ ಈಗ ಮೊದಲನೇ ಹಂತದಲ್ಲಿ ಆಸನ ಆಮೇಲೆ ಭಜನೆ ಸ್ತುತಿ ಓಂಕಾರ ಎರಡನೇದು ಮೂರನೇದು ಸಕಲ ಜೀವಿಗಳ ಒಳಿತಿಗಾಗಿ ಪ್ರಾರ್ಥನೆ ಯಾವ ಥರ ಮಾಡೋದು ಪೂರ್ವ ದಿಕ್ಕಿನಲ್ಲಿರುವ ಸಕಲ ಜೀವಿಗಳು ಶಾಂತಿಯಿಂದಿರಲಿ ತೃಪ್ತಿಯಿಂದಿರಲಿ ಆನಂದದಿಂದಿರಲಿ ಅಂತ ಹೇಳ್ತಾ ನಿಮ್ಮ ಭಾವನೆಯನ್ನು ಎಲ್ಲ ಜೀವಿಗಳಿಗೂ ಪೂರ್ವ ದಿಕ್ಕಿನಲ್ಲಿ ಕಳಿಸ್ಬೇಕು ಸುಮ್ಮನೆ ಒಳಗೆ ಹೇಳ್ಕೊಂಡ್ಬಿಡೋದಲ್ಲ ಪ್ರಾಮಾಣಿಕವಾಗಿ ಅವರೆಲ್ಲರ ಒಳಿತಿಗಾಗಿ ನಾವು ನಮ್ಮ ಭಾವನೆಯನ್ನು ಪ್ರಾರ್ಥನೆಯನ್ನು ಕಳಿಸ್ಬೇಕು ಅದೇ ರೀತಿಯಾಗಿ ದಕ್ಷಿಣ ದಿಕ್ಕಿನಲ್ಲಿರುವ ಸಕಲ ಜೀವಿಗಳು ಶಾಂತಿಯಿಂದಿರಲಿ ತೃಪ್ತಿಯಿಂದಿರಲಿ ಆನಂದದಿಂದಿರಲಿ ಪಶ್ಚಿಮ ದಿಕ್ಕಿನಲ್ಲಿರುವ ಸಕಲ ಜೀವಿಗಳು ಶಾಂತಿಯಿಂದಿರಲಿ ತೃಪ್ತಿಯಿಂದಿರಲಿ ಆನಂದದಿಂದಿರಲಿ ಉತ್ತರ ದಿಕ್ಕಿನಲ್ಲಿರುವ ಸಕಲ ಜೀವಿಗಳು ಶಾಂತಿಯಿಂದಿರಲಿ ತೃಪ್ತಿಯಿಂದಿರಲಿ ಆನಂದದಿಂದಿರಲಿ ಊರ್ಧ್ವ ದಿಕ್ಕಿನಲ್ಲಿರುವ ಸಕಲ ಜೀವಿಗಳು ಶಾಂತಿಯಿಂದಿರಲಿ ತೃಪ್ತಿಯಿಂದಿರಲಿ ಆನಂದದಿಂದಿರಲಿ ಕೆಳ ದಿಶೆಯಲ್ಲಿರುವ ಸಕಲ ಜೀವಿಗಳು ಶಾಂತಿಯಿಂದಿರಲಿ ತೃಪ್ತಿಯಿಂದಿರಲಿ ಆನಂದದಿಂದಿರಲಿ ಹೀಗೆ ಎಲ್ಲೆಡೆ ಶಾಂತಿ ತೃಪ್ತಿ ಆನಂದ ಅವುಗಳೇ ತುಂಬಿಕೊಂಡಿರಲಿ ಅವುಗಳೇ ತುಂಬಿಕೊಂಡಿರಲಿ ಅಂತ ಪ್ರಾರ್ಥನೆ ಮಾಡಬೇಕು ಇನ್ನು ಮುಂದೆ ಈ ಧ್ಯಾನ ಕ್ರಿಯೆ ಸರಿಯಾಗಿ ನಾನು ಮಾಡುವಂತೆ ಶ್ರದ್ಧೆಯಿಂದ ಮಾಡುವಂತೆ ನಿಷ್ಠೆಯಿಂದ ಮಾಡುವಂತೆ ಪ್ರಾರ್ಥನೆ ಮಾಡಿಕೊಳ್ಬೇಕು ಅದನ್ನು ಕೂಡ ಈಗ ಹೇಳ್ತಾ ಹೋಗ್ತೀನಿ ವಿಶ್ವದ ಸಕಲ ದೇವದೇವಿಯರಿಗೆ ನಮಸ್ಕಾರ ಅವರೆಲ್ಲರ ಕೃಪಾಶೀರ್ವಾದ ನನ್ನ ಮೇಲಿರಲಿ ವಿಶ್ವದ ಸಕಲ ಜ್ಞಾನಿಗಳಿಗೆ ನಮಸ್ಕಾರ ಅವರ ಕೃಪ ಕೃಪಾಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ವಿಶ್ವದ ಸಕಲ ಯೋಗಿಗಳಿಗೆ ನಮಸ್ಕಾರ ಸಕಲ ಭಕ್ತರಿಗೆ ನಮಸ್ಕಾರ ಅವರೆಲ್ಲರ ಕೃಪಾಶೀರ್ವಾದ ನಮ್ಮ ಮೇಲಿರಲಿ ಸಕಲ ಸಾಧು ಸಂತರಿಗೆ ನಮಸ್ಕಾರ ಅವರೆಲ್ಲರ ಕೃಪಾಶೀರ್ವಾದ ನಮ್ಮ ಮೇಲಿರಲಿ ಹೀಗೆ ಇವರೆಲ್ಲರ ಕೃಪಾಶೀರ್ವಾದವನ್ನು ಪಡೆದುಕೊಂಡು ಈಗ ನಾವು ಒಳಗಡೆ ಹೋಗೋಣ ಒಳಗಡೆ ಪ್ರವೇಶ ಮಾಡೋಣ ಒಳಗಡೆ ಪ್ರವೇಶ ಮಾಡೋರಂತೆ ನೀವೆಲ್ಲ ಎದೆಯ ಮಧ್ಯಭಾಗ ಅಲ್ಲಿಂದ ಒಳಗಡೆ ಪ್ರವೇಶ ಮಾಡಿ ಒಳಗೆ ಹೋಗ್ತಾಯಿದ್ದೀರ ಇನ್ನೂ ಒಳಗಡೆ ಪ್ರವೇಶ ಮಾಡಿ ಇನ್ನೂ ಒಳಗಡೆ ಪ್ರವೇಶ ಮಾಡಿ ಅದು ಹೃದಯಾಕಾಶ ಅಂತ ಅನಂತವಾದಂಥ ಆಕಾಶ ಜ್ಯೋತಿರ್ಮಯವಾದಂಥ ಆಕಾಶ ಅದು ನಿಮ್ಮ ಇಷ್ಟ ದೇವತೆ ಅಥವಾ ಪರಮಾತ್ಮ ವಾಸಿಸುವಂಥ ಸ್ಥಳ ಪರಮಾತ್ಮ ಅನಂತ ಆದ್ದರಿಂದ ನಿಮ್ಮ ಹೃದಯಾಕಾಶ ಕೂಡ ಅನಂತ ಪರಮಾತ್ಮ ಜ್ಯೋತಿರ್ಮಯ ಆದ್ದರಿಂದ ನಿಮ್ಮ ಹೃದಯಾಕಾಶವು ಕೂಡ ಪ್ರಕಾಶಮಾನ ಅಲ್ಲಿ ನೀವು ಪ್ರವೇಶ ಮಾಡಿದ್ದೀರ ನಿಮ್ಮ ಇಷ್ಟ ದೇವತೆ ಪರಮಾತ್ಮ ಅಲ್ಲಿ ವಾಸ ಮಾಡ್ತಿರೋದು ಆ ಇಷ್ಟ ದೇವತೆಗೆ ಅಥವಾ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಅವರ ಕೃಪಾಶೀರ್ವಾದವನ್ನು ಕೂಡ ಬೇಡ್ಕೊಳ್ಳಿ ಈಗ ಸುಖಾಸನದಲ್ಲಿ ನಿಮ್ಮ ಇಷ್ಟ ದೇವತೆಯ ಮುಂದೆ ಆರಾಮವಾಗಿ ಕುಳಿತುಕೊಳ್ಳಿ ನಿಮ್ಮ ಒಳ ಕಣ್ಣುಗಳಿಂದ ಇಷ್ಟ ದೇವತೆಯನ್ನು ದರ್ಶನ ಮಾಡಿ ಪಾದದಿಂದ ಶಿರದವರೆಗೂ ದರ್ಶನ ಮಾಡಿ ಎಲ್ಲವೂ ಜ್ಯೋತಿರ್ಮಯ ಆನಂದಮಯ ನಿಮ್ಮ ಒಳ ಕಿವಿಗಳಿಂದ ಇಷ್ಟ ದೇವತೆಯ ವಾಣಿಯನ್ನು ಆಲಿಸೋದಕ್ಕೆ ಕಾತರರಾಗಿರಿ ಯಾವ ಕ್ಷಣದಲ್ಲಿ ಬೇಕಾದರೂ ನಿಮ್ಮ ಇಷ್ಟ ದೇವತೆ ನಿಮ್ಮನ್ನು ಕುರಿತಾಗಿ ಮಾತನಾಡಬಹುದು ಮಾರ್ಗದರ್ಶನ ನೀಡಬಹುದು ಉಪದೇಶ ಕೊಡಬಹುದು ಕಾತರರಾಗಿರಿ ಇನ್ನು ನಿಮ್ಮ ಮನಸ್ಸಿನಲ್ಲಿ ಇಷ್ಟ ದೇವತೆಯ ದಿವ್ಯ ಗುಣವನ್ನು ಭಾವಿಸಬೇಕು ಇಷ್ಟ ದೇವತೆಯ ದಿವ್ಯ ಗುಣ ಇಷ್ಟ ದೇವತೆ ಸರ್ವಶಕ್ತ ಅದೊಂದು ದಿವ್ಯಗುಣ ಇಷ್ಟ ದೇವತೆ ಸರ್ವಜ್ಞ ಎಲ್ಲವನ್ನು ತಿಳಿದಿರುವಂಥವ್ ಇಷ್ಟ ದೇವತೆ ಸರ್ವವ್ಯಾಪಿ ಎಲ್ಲೆಡೆ ಇರುವಂಥವನು ಮತ್ತು ವಿಶೇಷವಾಗಿ ನನ್ನ ಎದೆಯಲ್ಲಿ ವ್ಯಕ್ತವಾಗ್ತಿರೋನು ಹೃದಯದಲ್ಲಿ ವ್ಯಕ್ತವಾಗ್ತಿರೋವಂಥವನು ಮತ್ತು ಇಷ್ಟ ದೇವತೆ ಪರಮ ಕರುಣಾಮಯ ಸರ್ವಶಕ್ತ ಸರ್ವಜ್ಞ ಸರ್ವವ್ಯಾಪಿ ಮತ್ತು ಪರಮ ಕರುಣಾಮಯ ನನ್ನ ಎಲ್ಲ ವಿಚಾರ ನನ್ನ ಇಷ್ಟ ದೇವತೆಗೆ ಗೊತ್ತಿದೆ ಅವನು ಪರಮ ಕರುಣಾಮಯಿ ಹೀಗೆ ನಿಮ್ಮ ಒಳ ಕಣ್ಣುಗಳಿಂದ ಇಷ್ಟ ದೇವತೆಯನ್ನು ದರ್ಶನ ಮಾಡ್ತಾ ಒಳ ಕಿವಿಗಳಿಂದ ಇಷ್ಟ ದೇವತೆಯ ವಾಣಿಯನ್ನು ಆಲಿಸೋದಕ್ಕೆ ಕಾತರರಾಗಿದ್ದು ಮನಸ್ಸಿನಲ್ಲಿ ಇಷ್ಟ ದೇವತೆಯ ದಿವ್ಯ ಗುಣಗಳನ್ನು ಭಾವಿಸುತ್ತಾ ಇಷ್ಟ ದೇವತೆಯ ಮೇಲೆ ಧ್ಯಾನ ಮಾಡಿ ಗುರುಗಳಿಂದ ಮಂತ್ರದೀಕ್ಷೆ ಪಡೆದಂಥವರು ಮಂತ್ರವನ್ನು ಸಹಿತ ಉಚ್ಚರಿಸ್ತಾ ಈ ಧ್ಯಾನವನ್ನು ಮಾಡಬೇಕು ಹೀಗೆ ಸ್ವಲ್ಪ ಹೊತ್ತು ಧ್ಯಾನಾಭ್ಯಾಸ ಮಾಡಿದ ಮೇಲೆ ನಾವು ಹೊರಗಡೆ ಬರಬೇಕು ಅದು ಕೂಡ ಹಂತ ಹಂತವಾಗಿ ಧ್ಯಾನಾಭ್ಯಾಸ ಆದಮೇಲೆ ಈಗ ನಿಮ್ಮ ಇಷ್ಟ ದೇವತೆಗೆ ಮತ್ತೊಮ್ಮೆ ಪ್ರಣಾಮಗಳನ್ನು ಸಲ್ಲಿಸಿ ಈ ಧ್ಯಾನ ಕ್ರಿಯೆ ಮತ್ತು ಇದರ ಫಲ ಏನಿದೆಯೋ ಎಲ್ಲವನ್ನೂ ಕೂಡ ಇಷ್ಟ ದೇವತೆಗೆ ಇಷ್ಟ ದೇವತೆಯ ಪಾದಪದ್ಮಗಳಲ್ಲಿ ಸಮರ್ಪಿಸಿಬಿಡಿ ಇನ್ನೂ ಹೆಚ್ಚಿನ ನಿಷ್ಠೆ ಮತ್ತು ಶ್ರದ್ಧೆಯಿಂದ ಧ್ಯಾನ ಮಾಡುವಂತೆ ಆಶೀರ್ವಾದಗಳನ್ನು ಬೇಡಿ ನಿಧಾನವಾಗಿ ಎದ್ದು ಈಗ ಹೊರಗಡೆ ಬನ್ನಿ ನಿಧಾನವಾಗಿ ಬರ್ತಾ ಇದ್ದೀರಾ ಹೊರಗಡೆ ಬಂದ ನಂತರವೂ ಕೂಡ ಇಷ್ಟ ದೇವತೆಯ ಸಾನ್ನಿಧ್ಯದಲ್ಲಿ ನೀವು ಒಂದು ಶಾಂತಿ ಆನಂದ ಅವುಗಳನ್ನೇ ನೆನಪು ಮಾಡ್ಕೊಳ್ತಾ ಇರಿ ಶಾಂತಿ ಮಂತ್ರವನ್ನು ಹೇಳಿ ಮುಕ್ತಾಯಗೊಳಿಸೋಣ ಓ वसतो मा सद्गमया तमसोमा ज्योतिर्गमया मृत्योर्मा मृतङ्गमया ॐ शान्तिः हरिः ॐ तत्सत् श्रीरामकृष्णार्पणमस्तु इग ನಿಧಾನವಾಗಿ ಕಣ್ಣುಗಳನ್ನು ತೆರಿಬಹುದು ಇದು ಧ್ಯಾನದ ಪ್ರಕ್ರಿಯೆ ಕೊನೆಯ ಒಂದು ಮಾತನ್ನು ಹೇಳಿ ಮುಕ್ತಾಯಗೊಳಿಸ್ಬಿಡೋಣ ಧ್ಯಾನವನ್ನು ಮಾಡಾದ ಮೇಲೆ ಧ್ಯಾನಾಭ್ಯಾಸವನ್ನು ಮಾಡಾದ ಮೇಲೆ ತಕ್ಷಣ ಅದು ಇದು ಕ್ರಿಯೆಯಲ್ಲಿ ಬೇರೆ ಅಂಥದ್ದು ಮಾತುಗಳಲ್ಲಿ ತೊಡಗಬಾರ್ದು ಆತ್ಮನ ಸ್ಮರಣೆಯನ್ನು ಮಾಡ್ತಾ ಶ್ರೀರಾಮಕೃಷ್ಣರು ಹೇಳ್ತಾರೆ ಶ್ರೀರಾಮಕೃಷ್ಣರ ಪರಮಶಿಷ್ಯರಾದ ಸ್ವಾಮಿ ಬ್ರಹ್ಮ ಅಂದರು ಹೇಳ್ತಾರೆ ಸ್ವಲ್ಪ ಹೊತ್ತು ಹಾಗೆ ಕುಳಿತುಕೊಂಡು ಭಗವಂತನ ನಾಮಸ್ಮರಣೆ ಅಥವಾ ಭಜನೆಯನ್ನು ಮಾಡಬೇಕು ಏಕೆಂದರೆ ಧ್ಯಾನದ ಸಮಯದಲ್ಲಿ ಏನು ನಮಗೆ ಸಿಗಬೇಕಾಗಿತ್ತೋ ನಮ್ಮ ಮನಸ್ಸಿಗೆ ಸಿಗಬೇಕಾಗಿತ್ತೋ ಅದು ಆ ಕ್ಷಣದಲ್ಲಿ ಸಿಗದೇ ಇರಬಹುದು ಈಗ ನಾವು ಧ್ಯಾನ ಮುಗಿಸಿದಾಗ ಅದರ ಪ್ರಯೋಜನ ಇನ್ನೇನು ಬರೋದಕ್ಕಿದೆ ಅಷ್ಟೊತ್ತಿಗೆ ನಾವು ಹೋಗಿ ಬೇರೆ ಕ್ರಿಯೆಯಲ್ಲಿ ಬೇರೆ ಆಲೋಚನೆ ಬೇರೆ ಮಾತಲ್ಲಿ ತೊಡ್ಕೊಂಡ್ಬಿಡ್ತೀವಿ ಹೊರಟೋಗ್ಬಿಡ್ತೇನು ಸಿಕ್ಕಲಿಲ್ಲ ಆದ್ದರಿಂದ ಕೆಲವು ನಿಮಿಷಗಳ ಕಾಲ ಹಾಗೆ ಕೂತಿದ್ದು ಆಮೇಲೆ ನಿಧಾನವಾಗಿ ನಿಮ್ಮ ಕ್ರಿಯೆಯಲ್ಲಿ ತೊಡಗಬಹುದು ಇಷ್ಟನ್ನು ಹೇಳಿ ಇವತ್ತಿನ ವಿಷಯವಾದಂಥ ಧ್ಯಾನ ಏನು ಏಕೆ ಹೇಗೆ ಇದನ್ನು ಮುಕ್ತಾಯಗೊಳಿಸೋಣ ಓಂ ಪೂರ್ಣಮದ ದ್ ಪೂರ್ಣಾತ್ ಪೂರ್ಣಮು ದಕ್ಷತೆ ಪೂರ್ಣಸ್ಯ ಪೂರ್ಣಮ ದಾಯ ओम शांति, शांति, शांति ही हरि ही ओम तत्सत् कृष्णार्पणमस्तु